श्रीमदानन्दतीर्थभगवत्पादाचार्यगुरुभ्यो नमः नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः जयत्यजो खण्डगुणोरुमण्डलः सदोदितोज्ञानमरीचिमाली स्वभक्तहार्दोच्चतमो निहन्ता व्यासावतारो हरिरात्मभस्करः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावग यस्य वाक् कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान्नौमिन्याय सुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे ಆಪಾದಮೌಳಿ ಪರ್ಯಂತ ಗುರುವೃತಿ ಸ್ಮರೆತ ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧ ಚನೋರ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಹರಿ ಓಂ ಹರಿ ಓಂ ರಾಮಚಂದ್ರದೇವರ ಭವ್ಯಪೂಜೆಯನ್ನು ನೆರವೇರಿಸ್ತಾ ಇರತಕ್ಕಂತಹ ಪಲಿಮಾರು ಹಾಗೂ ಪೇಜಾವರ ಮಠಾಧೀಶರ ಚರಣಾರವಿಂದಗಳಲ್ಲಿ ಭಕ್ತಿಶ್ರದ್ಧಾಪೂರ್ವಕವಾದ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ನೆರೆದಿರತಕ್ಕಂತಹ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ವಂದನೆಗಳನ್ನು ಸಲ್ ಸಲ್ಲಿಸ್ತಾ ಗುರು ಸಾರ್ವಭೌಮರಾಗಿರತಕ್ಕಂತಹ ತೀರ್ಥ ಶ್ರೀಪಾದಂಗಳವರ ಪಟ್ಟಾಭಿಷೇಕದ ನಿಮಿತ್ತವಾಗಿ ಈ ದಾವಣಗೆರೆ ಮಹಾನಗರದಲ್ಲಿ ನಡೀತಾ ಇರತಕ್ಕಂತಹ ರಾಘವೇಂದ್ರ ಸಪ್ತಾಹ ಕಾರ್ಯಕ್ರಮದಲ್ಲಿ ರಾಯರ ಎತ್ಕಿಂಚಿತ್ ಸೇವೆಯನ್ನು ಮಾಡುವ ಸೌಭಾಗ್ಯ ಒದಗಿದೆ ಪ್ರಕೃತದಲ್ಲಿ ನನಗೆ ಕೊಟ್ಟಿರತಕ್ಕಂತಹ ವಿಷಯ ತತ್ವವಾದಕ್ಕೆ ರಾಯರು ನೀಡಿದ ಕೊಡುಗೆ ಮೊದಲಿಗೆ ತತ್ವವಾದ ಅಂದರೆ ಏನು ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ಈ ಶಬ್ದವನ್ನು ಉಲ್ಲೇಖ ಮಾಡುತ್ತಾರೆ ತತ್ವವಾದಾಗ್ನಿಜಿಹ್ವಾ ಸನಾತನ ಧರ್ಮದ ಆಧಾರಸ್ತಂಭವಾಗಿರತಕ್ಕಂತಹ ವೇದ ಉಪನಿಷತ್ತುಗಳು ಪುರಾಣಗಳು ಸ್ಮೃತಿಗಳು ಆಗಮಗಳು ಇವೆಲ್ಲವನ್ನೂ ಆಧರಿಸಿಕೊಂಡು ಉಡುಪಿಯ ಪಾಜಕ ಕ್ಷೇತ್ರದಲ್ಲಿ ಆವಿರ್ಭವಿ ಮಾಡಿದಂತಹ ಮಧ್ವಾಚಾರ್ಯರು ರಚನೆ ಮಾಡಿದ ಸಿದ್ಧಾಂತ ಏನಿದೆ ಅದಕ್ಕೆ ತತ್ವವಾದ ತತ್ವವಾದ ಅಂತ ಕರಿತಾ ಇದ್ದಾರೆ ಕೇವಲ ಜ್ಞಾನದಿಂದಲೇ ಮೋಕ್ಷ ಅಂತ ಕೆಲವರು ಆದರೆ ಶುಷ್ಕವಾದ ಜ್ಞಾನ ಮಾತ್ರದಿಂದ ಮೋಕ್ಷ ಸಾಧ್ಯವಿಲ್ಲ ಹಾಗೆಯೇ ಜ್ಞಾನವೇ ಇಲ್ಲದೆ ಕೇವಲ ಅಂಧವಾದ ಭಕ್ತಿಯಿಂದಲೂ ಮೋಕ್ಷ ಇಲ್ಲ ಹಾಗಾದರೆ ಏನು ಮಾಡಬೇಕು ಅಂತಂದರೆ ಜ್ಞಾನ ಮತ್ತು ಭಗವದ್ಭಕ್ತಿ ಇವೆರಡರ ಮಿಶ್ರಣದಿಂದ ಉತ್ತಮವಾದ ಪರಿಪೂರ್ಣ ಭಕ್ತಿಯಿಂದ ಮಾತ್ರ ನಮಗೆ ಮೋಕ್ಷ ಸಾಧ್ಯ ಅಥವಾ ಪದ ಪ್ರಾಪ್ತಿಯಾಗ್ತದೆ ಅನ್ನುವಂತಹ ವಿನೂತನ ವಿಚಾರ ಶೈಲಿಯನ್ನು ವಿಚಾರ ಪ್ರಣಾಳಿಯನ್ನು ಕೊಟ್ಟಂತಹವರು ನಮ್ಮ ನಾಡಿನ ಹೆಮ್ಮೆಯ ದಾರ್ಶನಿಕರಾದಂತಹ ಆಚಾರ್ಯ ಮಧ್ವರು ಆ ಆಚಾರ್ಯ ಮಧ್ವರ ಗ್ರಂಥಗಳನ್ನು ಅನುಸರಿಸಿ ಜೊತೆಗೆ ಉಳಿದ ಎಲ್ಲ ಸನಾತನ ಧರ್ಮದ ಏನು ದಾರ್ಶನಿಕ ಪ್ರಪಂಚದಲ್ಲಿ ಏನೇನು ಸಾಹಿತ್ಯ ಪ್ರಕಾರಗಳಿವೆ ಅವನ್ನೆಲ್ಲವನ್ನೂ ಕೂಡ ಅವಲಂಬಿಸಿ ರಾಘವೇಂದ್ರ ಸ್ವಾಮಿಗಳು ದೊಡ್ಡದಾದ ಒಂದು ಗ್ರಂಥ ರಾಶಿಯನ್ನೇ ನಿರ್ಮಾಣ ಮಾಡಿದ್ದಾರೆ ನಮಗೆ ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂದ ತಕ್ಷಣ ಒಂದು ಚಿತ್ರಣ ಕಣ್ಣಿಗೆ ಬರ್ತದೆ ಏನು ಬರ್ತದೆ ಅವರು ಮಹಾಕಾರುಣ್ಯ ಶಾಲಿಗಳು ನಮ್ಮ ಏನೇನು ಕಷ್ಟಗಳಿವೆಯೋ ಎಲ್ಲ ಕಷ್ಟಗಳನ್ನೂ ಕಳೀತಕ್ಕಂತಹವರು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಅವರ ಸ್ಮರಣೆ ಮಾತ್ರದಿಂದ ಅವರ ಪ್ರಸಾದ ಸ್ವೀಕಾರ ಮಾತ್ರದಿಂದ ನಮ್ಮ ಎಲ್ಲ ಇಷ್ಟಗಳನ್ನು ಪೂರ್ಣ ಮಾಡುವವರು ಈ ಒಂದು ಚಿತ್ರಣ ನಮ್ಮ ಕಣ್ಣೆದುರಿಗಿದೆ ಅದು ಸತ್ಯನೂ ಹೌದು ಅನೇಕರ ಅನುಭವಕ್ಕೆ ಬಂದಿರ್ತದೆ ಆದರೆ ಇದಷ್ಟೇ ರಾಯರ ವ್ಯಕ್ತಿತ್ವ ಇಲ್ಲ ರಾಘವೇಂದ್ರ ಶ್ರೀಪಾದಂಗಳವರ ದೊಡ್ಡ ವ್ಯಕ್ತಿತ್ವ ಇರೋದೇ ಅವರ ಒಂದು ಶಾಸ್ತ್ರ ಗ್ರಂಥಗಳ ನಿರ್ಮಾಣದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಗ್ರಂಥಗಳನ್ನು ಗ್ರಂಥ ರಾಶಿಯನ್ನು ಈ ತತ್ವವಾದದ ಒಂದು ವಿವರಣೆಗೋಸ್ಕರವಾಗಿ ರಚನೆ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯಲ್ಲಿ ಕೇಳುತ್ತೇವೆ ಅವರು ಹೇಗೆಲ್ಲ ಗ್ರಂಥ ರಚನೆ ಮಾಡಿದರು ಈಗಿನ ಕಾಲದ ಹಾಗೆ ಯಾವ ದೊಡ್ಡ ನಮಗೆ ಬೇಕಾದ ಹಾಗೆ ಬು ಪುಸ್ತಕಗಳು ಮುದ್ರಣವಾಗಿ ಬರ್ತದೆಯಂತಿಲ್ಲ ಅಥವಾ ಭಾಳ ದೊಡ್ಡ ಇತರ ಲೈಟ್ ಅರೇಂಜ್ಮೆಂಟ್ಸು ಬೆಳಕು ಮತ್ತೊಂದೇನೂ ಇಲ್ಲ ಮುಗೀತು ಏನು ಏನಾವಾಗ ಎಲೆಕ್ಟ್ರಿಸಿಟಿ ಏನೂ ಇಲ್ಲ ಅಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಸಣ್ಣ ಸಣ್ಣ ಒಣಗಿದ ಎಲೆಗಳನ್ನು ದೀಪವನ್ನಾಗಿ ಮಾಡಿಕೊಂಡು ರಾಯರು ಗ್ರಂಥಗಳನ್ನು ಬರೆದಿದ್ದಾರೆ ಅದು ನಮ್ಮಂತಹ ಸಾಮಾನ್ಯ ಜನರು ಅದನ್ನು ಅಧ್ಯಯನ ಮಾಡಿ ಅದರ ಅನುಷ್ಠಾನವನ್ನು ಮಾಡಿ ಉನ್ನತಿಯನ್ನು ಹೊಂದಲಿ ಎನ್ನುವ ಕಾರಣಕ್ಕಾಗಿ ರಾಘವೇಂದ್ರ ಸ್ವಾಮಿಗಳು ಇಷ್ಟು ಅನುಗ್ರಹವನ್ನು ನಮಗೆ ಮಾಡಿದ್ದಾರೆ ಹಾಗಾದರೆ ಅವರು ಮಾಡಿದ ಗ್ರಂಥಗಳ ರಚನೆ ಏನು ಅವರು ಮಾಡಿದ ಗ್ರಂಥಗಳ ಶೈಲಿ ಎಂಥದ್ದು ಅದನ್ನು ಇವತ್ತು ತಿಳ್ಕೊಳ್ಬೇಕು ಮುಂದಿನ ಬಾರಿ ಯಾವುದಾದರೂ ರಾಘವೇಂದ್ರ ಸ್ವಾಮಿಗಳ ವೃಂದಾವನಕ್ಕೆ ನಮಸ್ಕಾರ ಮಾಡುವಾಗ ಇದೂ ಒಂದು ಚಿಂತನೆ ನಮ್ಮ ತಲೆಯಲ್ಲಿ ಬರಬೇಕು ರಾಯರು ಅಂತಂದರೆ ಕೇವಲ ಏನೋ ಒಂದು ತಪಸ್ವಿಗಳು ಅನುಗ್ರಹ ಮಾಡುವವರು ಅಂತ ಮಾತ್ರ ಅಲ್ಲ ಕಿಂತು ಮಹಾಜ್ಞಾನಿಗಳು ಪಾಂಡಿತ್ಯದ ಪರಾಕಾಷ್ಠೆಯನ್ನು ತಲುಪಿದವರು ಸಮಸ್ತ ಸಾಹಿತ್ಯದ ಸಂಸ್ಕೃತ ಸಾಹಿತ್ಯ ದರ್ಶನ ಪ್ರಪಂಚದ ತಳಸ್ಪರ್ಶಿಯಾದ ಅಧ್ಯಯ ಅಧ್ಯಯನವನ್ನು ಮಾಡಿದಂತಹವರು ರಾಯರು ಏನು ಮಹಾತ್ಮರು ಅವರ ಆ ಜ್ಞಾನ ಅವರ ಆ ಕಾರುಣ್ಯ ಸಿದ್ಧಿ ಅದನ್ನು ನೆನೆದು ಮುಂದಿನ ಬಾರಿ ನೀವೆಲ್ಲರೂ ಕೂಡ ಅಥವಾ ನಾ ಎಲ್ಲರೂ ನಾವು ನಮಸ್ಕಾರ ಮಾಡುವಾಗ ಆ ಚಿಂತನೆಯನ್ನು ಇಟ್ಟುಕೊಂಡು ನಾವು ನಮಸ್ಕಾರ ಮಾಡಬೇಕು ಏನೇನು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅದನ್ನು ಸ್ಮರಣೆ ಮಾಡುವುದು ಮಹಾಪುಣ್ಯಪ್ರದ ಹೇಗೆ ಶ್ರೀರಾಘವೇಂದ್ರಾಯ ನಮಃ ಅನ್ನುವಂತಹ ರಾಯರ ಹೆಸರನ್ನು ತಗೊಳ್ಳೋದಕ್ಕೇ ಒಂದು ಪುಣ್ಯ ಇರಬೇಕು ಆ ಪುಣ್ಯ ಇದ್ದರೆ ಮಾತ್ರ ರಾಯರು ತಮ್ಮ ದರ್ಶನವನ್ನು ಕೊಡ್ತಾರೆ ಹೇಗೋ ಹಾಗೆ ಆ ರಾಯರು ಬರೆದ ಗ್ರಂಥಗಳ ಹೆಸರು ಹೇಳಲಿಕ್ಕೆ ಒಂದು ಪುಣ್ಯ ಬೇಕು ಅದನ್ನು ಹೇಳೋದರಿಂದಲೂ ನಮಗೆ ಒಂದು ಸೌಭಾಗ್ಯ ಇದೆ ಹೀಗಾಗಿ ಅವುಗಳ ಹೆಸರುಗಳನ್ನು ಅವುಗಳ ಒಂದು ಸಂಕ್ಷಿಪ್ತ ಪರಿಚಯವನ್ನು ಯಥಾಮತಿಯಾಗಿ ಮಾಡಿಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ನಮ್ಮ ಒಟ್ಟಾರೆ ದಾರ್ಶನಿಕ ಪ್ರಪಂಚ ಅಥವಾ ಸಾಹಿತ್ಯ ಸಂಸ್ಕೃತ ಸಾಹಿತ್ಯವನ್ನು ತೆಗೆದುಕೊಂಡರೆ ಅಪೌರುಷೇಯವಾದದ್ದು ಮತ್ತು ಪ್ರಾಚೀನವಾದದ್ದು ಸಮಸ್ತ ಸನಾತನ ಧರ್ಮಕ್ಕೂ ಆಧಾರಭೂತವಾದಂತಹ ಗ್ರಂಥ ಯಾವುದು ಅಂದರೆ ಅದು ವೇದಗಳು ಅಪೌರುಷೇಯವಾದಂತಹ ವೇದಗಳು ನಾಲ್ಕು ವೇದಗಳು ಆ ವೇದಗಳಲ್ಲಿ ಮತ್ತೆ ನಾಲ್ಕು ಭಾಗಗಳು ಸಂಹಿತ ಆರಣ್ಯಕ ಬ್ರಾಹ್ಮಣ ಉಪನಿಷತ್ತು ಅಂತ ನಾಲ್ಕು ಭಾಗಗಳು ರಾಯರು ನೀಡಿದ ಕೊಡುಗೆಗಿಂತ ಮುಂಚೆ ಒಂದು ಸಣ್ಣ ವಿಚಾರವನ್ನು ಹೇಳ್ತೇನೆ ತತ್ವವಾದದ ಒಂದು ಮಹತ್ವ ಏನು ಆಚಾರ್ಯ ಮಧ್ವರು ನೀಡಿದ ಗ್ರಂಥಗಳ ವೈಶಿಷ್ಟ್ಯ ಏನು ಅಂತಂದರೆ ಈ ಎಲ್ಲ ಸಾಹಿತ್ಯದ ಪ್ರಕಾರಗಳಿಗೂ ವ್ಯಾಖ್ಯಾನ ಮಾಡಿದವರು ಆಚಾರ್ಯ ಮಧ್ವರು ಅದು ವೇದದ ಸಂಹಿತಾಭಾಗ ಇರಬಹುದು ಉಪನಿಷತ್ತು ಇರಬಹುದು ಪುರಾಣ ಇರಬಹುದು ಇತಿಹಾಸ ಪುರಾಣಗಳಿರಬಹುದು ರಾಮಾಯಣ ಮಹಾಭಾರತಗಳಿರಬಹುದು ಆಗಮಗಳಿರಬಹುದು ಎಲ್ಲದಕ್ಕೂ ವ್ಯಾಖ್ಯಾನ ಮಾಡಿದಂತಹ ಒಬ್ಬ ಅದ್ಭುತವಾದ ದಾರ್ಶನಿಕರು ಅಂದರೆ ಅದು ಆಚಾರ್ಯ ಮಧ್ವರು ಅದೇ ಶೈಲಿಯನ್ನು ಅದೇ ಪರಂಪರೆಯಲ್ಲಿ ಬಂದಂತಹ ರಾಘವೇಂದ್ರ ತೀರ್ಥಶ್ರೀಪಾದಂಗಳವರು ಅದೇ ರೀತಿಯಾದ ವಿವಿಧ ಆಯಾಮದಲ್ಲಿ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಇದು ಅವರ ಕೌಶಲ ಗ್ರಂಥ ರಚನೆಯ ಕೌಶಲ ಅದು ವೇದಗಳ ವಿಚಾರಕ್ಕೆ ಬಂದರೆ ವೇದತ್ರಯ ವಿವೃತ್ತಿ ಎನ್ನುವಂತಹ ಗ್ರಂಥವನ್ನು ಬರೆದಿದ್ದಾರೆ ಮೂರು ವೇದಗಳಿಗೂ ಕೂಡ ಅತ್ಯಂತ ಶ್ರೇಷ್ಠವಾದ ಅರ್ಥ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ಜೊತೆಗೆ ಪ್ರಸಿದ್ಧವಾದ ಹತ್ತು ಉಪನಿಷತ್ತುಗಳು ದಶೋಪನಿಷತ್ತುಗಳು ಅಂತ ಕರೀತಾರೆ ಅದಕ್ಕೆ ಖಂಡಾರ್ಥಗಳು ಅಂತ ರಚನೆ ಮಾಡಿಕೊಟ್ಟಿದ್ದಾರೆ ಖಂಡಾರ್ಥ ಅಂದರೆ ಏನು ಆ ಒಂದೊಂದು ರುಕ್ಕು ಒಂದೊಂದು ಉಪನಿಷತ್ತಿನ ಒಂದೊಂದು ವಾಕ್ಯಕ್ಕೂ ಸರಳವಾದ ಅರ್ಥ ಇವತ್ತು ಯಾವುದೇ ವಿದ್ಯಾರ್ಥಿಗಳು ಉಪನಿಷತ್ತನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಅದು ರಾಯರ ಖಂಡಾರ್ಥನೇ ಇರಬೇಕು ರಾಯರ ಖಂಡಾರ್ಥವಿಲ್ಲದೇ ಓದಲಿಕ್ಕೆ ಓದಿದರೆ ಅರ್ಥವಾಗಲಿಕ್ಕೂ ಶಕ್ಯ ಇಲ್ಲ ಯಾಕೆಂದರೆ ಕಠಿಣವಾಗಿ ಇರ್ತದೆ ವೇದಗಳಲ್ಲಿ ಗುಪ್ತವಾಗಿ ಬರೆದಿರ್ತಾರೆ ಅದರ ಅರ್ಥ ಏನು ಅಂತ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ ರಾಘವೇಂದ್ರ ಸ್ವಾಮಿಗಳು ನೀಡಿದ ಕೊಡುಗೆ ತತ್ವವಾದಕ್ಕೆ ಸನಾತನ ಧರ್ಮಕ್ಕೆ ನೀಡಿದ ಕೊಡುಗೆ ಏನು ಅಂತಂದರೆ ಇಂತಹ ಉಪನಿಷತ್ತುಗಳ ಅರ್ಥಗಳನ್ನು ಸಾಮಾನ್ಯರಿಗೂ ಅರ್ಥವಾಗುವಂತೆ ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ ಅದು ಅವರ ಒಂದು ಕೌಶಲ ಇವತ್ತು ನಾವೆಲ್ಲ ಮಳೆಗಾಗಿ ಬಹಳ ಪ್ರಯತ್ನ ಪಡ್ತಾ ಇದ್ದೀವಿ ಎಲ್ಲ ಕಡೆಗೂ ಮಳೆ ಆಗಲಿ ಅಂತ ಆ ಮಳೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ಮಂತ್ರ ಬರ್ತದೆ ಅಂದರೆ ರಾಯರು ಹೇಗೆ ನಮಗೆ ಉಪಕಾರ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಸಣ್ಣ ಉದಾಹರಣೆ ಛಾಂದೋಗ್ಯೋಪನಿಷತ್ತು ಅಂತ ಒಂದು ಬೃಹತ್ತಾದ ಒಂದು ಉಪನಿಷತ್ತು ವೇದದ ಭಾಗ ಅದರಲ್ಲಿ ಒಂದು ಮಂತ್ರ ಅಥವಾ ಒಂದು ವಿದ್ಯೆ ವೃಷ್ಟಿಯಲ್ಲಿ ಮಳೆಯಲ್ಲಿ ಯಾವ ರೀತಿಯಾಗಿ ಭಗವಂತನನ್ನು ನೆನೆಯಬೇಕು ಅದು ಸಂಕ್ಷೇಪವಾಗಿ ಎರಡು ಸಾಲು ಮೂರು ಸಾಲಿನಲ್ಲಿ ಉಪನಿಷತ್ತು ಹೇಳಿದೆ ಅದನ್ನು ರಾಘವೇಂದ್ರ ಸ್ವಾಮಿಗಳು ಅದನ್ನು ವಿಸ್ತಾರ ಮಾಡಿ ಏನು ವೇದದ ಅರ್ಥ ಅನ್ನೋದನ್ನು ತಿಳಿಸಿಕೊಡ್ತಾರೆ ಸರ್ವತ್ರ ವ್ಯಾಪ್ತನಾಗಿರತಕ್ಕಂತಹ ಭಗವಂತ ನಾರಾಯಣ ಅವನ ಅನೇಕ ರೂಪಗಳು ಈ ಒಂದು ಸಮಸ್ತ ಮಳೆಯ ಪ್ರಕ್ರಿಯೆಯಲ್ಲಿದೆ ಒಂದು ಮಳೆ ಆಗಬೇಕು ಅಂದರೆ ಏನನೇ ಆಗಬೇಕು ಮೊದಲಿಗೆ ಒಂದು ಮಾರುತ ಬೀಸಬೇಕಲ್ಲ ಗಾಳಿ ಬೀಸಿ ನೀರು ತುಂಬಿದ ಮೋಡಗಳು ಒಂದು ಕಡೆಗೆ ಬರಬೇಕು ಅಲ್ಲಿಂದ ಪ್ರಾರಂಭವಾಗ್ತದೆ ಒಂದು ಮಳೆಯ ಪ್ರಕ್ರಿಯೆ ಗಾಳಿ ಬೀಸಬೇಕು ಮೋಡಗಳು ಒಂದಾಗಬೇಕು ಮಿಂಚು ಗುಡುಗುಗಳು ಬರಬೇಕು ಧಾರಾಕಾರವಾಗಿ ಮಳೆಯಾಗಬೇಕು ಇದು ಒಂದು ಮಳೆಯ ಪ್ರಕ್ರಿಯೆ ಈ ಒಂದು ವೃಷ್ಟಿಯ ಪ್ರಕ್ರಿಯೆ ಏನಿದೆ ಇದರ ಒಂದೊಂದು ಹಂತದಲ್ಲಿಯೂ ಭಗವಂತನಿದ್ದಾನೆ ಅನ್ನೋದನ್ನು ರಾಯರು ತಿಳಿಸಿಕೊಡ್ತಾ ಇದ್ದಾರೆ ಅವರ ಖಂಡಾರ್ಥದಲ್ಲಿ ಚಾಂದೋಗ್ಯ ಉಪನಿಷತ್ತಿನ ಖಂಡಾರ್ಥದಲ್ಲಿ ತಿಳಿಸಿಕೊಡ್ತಾರೆ ಪುರೋವಾತಸ್ಥಃ ಪ್ರದ್ಯುಮ್ನಃ ಪುರೋವಾತ ಅಂತಂದರೆ ಮಾರುತ ಏನು ಮಳೆಯನ್ನು ಸುರಿಸಬೇಕಾದ ಮೋಡಗಳಿವೆ ಅದು ನಮಗೆ ಸುರಿಸದೆ ಎಲ್ಲೋ ಸುರಿಸಿಬಿಟ್ರೆ ನಮ್ಮ ನೀರಡಿಕೆ ತಣಿಯೋದಿಲ್ಲ ನಮಗೆ ನೀರು ಬೇಕು ಅಂತಂದರೆ ನಮ್ಮ ಪ್ರದೇಶದಲ್ಲಿ ಆ ಸರಿಯಾದ ಮಾರುತ ಬೀಸಿ ಆ ಮೋಡಗಳು ಬರಬೇಕು ಆ ಬೀಸುವಂತಹ ಗಾಳಿಯಲ್ಲಿ ಯಾರಿದ್ದಾನೆ ಅಂದರೆ ಪ್ರದ್ಯುಮ್ನಾಮಕ ಭಗವಂತನಿದ್ದಾನೆ ಇನ್ನು ಮೇಘಸ್ಥಃ ಮಿಲಿತೋ ಮೇಘಸ್ಥ ಉಪನಿಷತ್ತಿನಲ್ಲಿ ಕೇವಲ ಮೇಘೋ ಜಾಯತೆ ಅಂತ ಇಷ್ಟೇ ಇದೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಮೇಘೋ ಜಾಯತೆ ಸಪ್ರಸ್ತಾವ ಇಷ್ಟೇ ವೇದ ಏನದರ ಅರ್ಥ ಗೊತ್ತಾಗೋದಿಲ್ಲ ರಾಯರು ತಿಳಿಸಿಕೊಡ್ತಾರೆ ಮೇಘೋ ಜಾಯತೆ ಅಂತಂದ್ರೆ ಮಿಲಿತ ಮೇಘಃ ಎರಡು ಮೋಡಗಳು ಒಟ್ಟಾಗಬೇಕಲ್ಲ ಆ ಒಟ್ಟಾದ ಘರ್ಷಣೆ ಆಗಬೇಕಲ್ಲ ಹಾಗೆ ಘರ್ಷಣೆ ಆದ ಮೇಲೆ ತಾನೇ ಮಳೆ ಬರೋದು ಹಾಗೆ ಘರ್ಷಣೆ ಆದಂತಹ ಮೋಡಗಳಲ್ಲಿ ವಾಸುದೇವನಾಮಕನಾದಂತಹ ಭಗವಂತನಿದ್ದಾನೆ ಪ್ರದ್ಯುಮ್ನ ಗಾಳಿಯಲ್ಲಿ ಎರಡು ಮೇಘಗಳು ಒಂದಾದಾಗ ಅಲ್ಲಿ ವಾಸುದೇವನಾಮಕ ಭಗವಂತ ಇನ್ನು ಉದ್ಗೀತ ಯಹ ವರ್ಷತಿ ಸ ಉದ್ಗೀತ ನೀರಿನ ಧಾರಾಕಾರ ಮಳೆ ಬರ್ತದಲ್ಲ ಹನಿ ಹನಿ ತುಂತುರು ಹನಿ ಆ ಹನಿಗಳಲ್ಲಿ ನಾರಾಯಣ ನಾಮಕನಾದ ಭಗವಂತನಿದ್ದಾನೆ ಇನ್ನು ವಿದ್ಯೋತತೆ ಸಪ್ರತಿಹಾರಃ ಅಂತ ಉಪನಿಷತ್ ಇಷ್ಟೇ ಹೇಳುತ್ತೆ ಯಾರಿ ಗೊತ್ತಾ ವಿದ್ಯೋತತೆ ಸಪ್ರತಿಹಾರ ಏನು ಹಿಂಗಂದರೆ ರಾಯರು ತಿಳಿಸಿಕೊಡ್ತಾರೆ ವಿದ್ಯೋತತೆ ಅಂದರೆ ಗುಡುಗು ಮಿಂಚುಗಳು ವಿದ್ಯುತ್ತು ಆ ಗುಡುಗು ಮಿಂಚುಗಳು ಏನಿದೆ ಅದರಲ್ಲಿ ಅನಿರುದ್ಧ ನಾಮಕನಾದ ಭಗವಂತನಿದ್ದಾನೆ ಇನ್ನು ನಿಧನ ನಿಧನ ಅಂತಂದರೆ ಕೊನೆಗೆ ಮಳೆಯ ಸಮಾಪ್ತಿಯಾಗ್ತದಲ್ಲ ಈ ಊರಿಗೆ ಈ ಪ್ರದೇಶಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಮಳೆ ಸುರಿಸಿ ಆ ಮಳೆಯ ಸಮಾಪ್ತಿಯಾಗುತ್ತಲ್ಲ ಆ ಸಮಾಪ್ತಿಯಾಗುವ ಕಾಲಕ್ಕೆ ಸಂಕರ್ಷಣ ನಾಮಕನಾದ ಭಗವಂತನಿದ್ದಾನೆ ಗಾಳಿಯಲ್ಲಿ ಪ್ರದ್ಯುಮ್ನ ಮೇಘಗಳಲ್ಲಿ ವಾಸುದೇವ ನೀರಿನಲ್ಲಿ ನಾರಾಯಣ ಗುಡುಗು ಮಿಂಚುಗಳಲ್ಲಿ ಅನಿರುದ್ಧ ಕೊನೆಗೆ ಸಮಾಪ್ತಿಯ ಕಾಲದಲ್ಲಿ ಸಂಕರ್ಷಣ ಹೀಗೆ ಭಗವಂತನ ಐದು ರೂಪಗಳು ಮಳೆಯ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಅಡಕವಾಗಿದೆ ಅನ್ನುವುದನ್ನು ಆ ಉಪನಿಷತ್ತಿನ ಅರ್ಥ ಅನ್ನುವುದನ್ನು ರಾಯರು ತಮ್ಮ ಖಂಡಾರ್ಥದಲ್ಲಿ ತಿಳಿಸಿಕೊಡ್ತಾರೆ ಈ ವಿದ್ಯೆಯ ಫಲ ಏನಿಷ್ಟು ತಿಳ್ಕೊಳ್ಳೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ ಹಾಸ್ಮೈ ವರ್ಷಯತಿ ಅಂತ ವೇದ ಹೇಳ್ತದೆ ಏನು ಹಾಗಂದರೆ ಯಾರು ಭಗವಂತನ ಈ ವೃಷ್ಟಿಯಲ್ಲಿ ಮಳೆಯ ಪ್ರಕ್ರಿಯೆಯಲ್ಲಿ ಇರತಕ್ಕಂತಹ ಪ್ರದ್ಯುಮ್ನ ಅನಿರುದ್ಧಾದಿ ರೂಪಗಳನ್ನು ಚಿಂತನೆ ಮಾಡ್ತಾರೋ ಆ ಭಗವಂತ ಅವರಿಗೆ ಅಭೀಷ್ಟಗಳ ಮಳೆಗರಿತಾನೆ ಅಂತ ಹೇಳ್ತದೆ ವೇದ ಅದನ್ನು ರಾಯರು ಹೇಳ್ತಾರೆ ಏನು ಬೇಕೋ ಅದನ್ನು ಕೊಡ್ತಾನೆ ಭಗವಂತ ಮಳೆ ಬೇಕಾಗಿದೆ ಇವತ್ತು ಇಷ್ಟೇ ಚಿಂತನೆ ಮಾಡಿರಿ ಬೆಳಿಗ್ಗೆ ಎದ್ದ ತಕ್ಷಣ ಪ್ರದ್ಯುಮ್ನಾಯ ನಮಃ ವಾಸುದೇವಾಯ ನಮಃ ನಾರಾಯಣಾಯ ನಮಃ ಅನಿರುದ್ಧಾಯ ನಮಃ ಸಂಕರ್ಷಣಾಯ ನಮಃ ಅವನು ಯಾವ ಸ್ಥಿತಿಯಲ್ಲಿ ಯಾವ ಸನ್ನಿವೇಶದಲ್ಲಿ ನಾರಾಯಣನ ಯಾವ ರೂಪಗಳಿದೆ ಒಂದು ಸಲ ಚಿಂತನೆ ಮಾಡಿ ಹೇಳಿದರೆ ಖಂಡಿತವಾಗಿಯೂ ಕೂಡ ನಮಗೆ ಎಲ್ಲ ರೀತಿಯಾದ ಅನುಗ್ರಹವನ್ನು ಮಾಡ್ತಾನೆ ಅನ್ನೋದನ್ನು ರಾಯರು ಈ ವೇದದ ಅರ್ಥ ಈ ವೇದದ ಚಿಂತನೆಯ ಫಲ ಅನ್ನುವುದನ್ನು ರಾಘವೇಂದ್ರ ಸ್ವಾಮಿಗಳು ತಿಳಿಸಿಕೊಡ್ತಾ ಇದ್ದಾರೆ ಇನ್ನು ರಾಘವೇಂದ್ರ ಸ್ವಾಮಿಗಳು ಒಂದೊಂದು ಶಬ್ದಕ್ಕೂ ಅರ್ಥವನ್ನು ಹೇಳ್ತಾರೆ ಇದೇ ಛಾಂದೋಗ್ಯೋಪನಿಷತ್ತಿನಲ್ಲಿ ಮೊದಲಿಗೆ ಬರ್ತದೆ ಓಂ ಓಂಕಾರವನ್ನು ನಾವೆಲ್ಲ ಕೇಳ್ತೀವಿ ಏನು ಓಂ ಅಂತಂದರೆ ಅದೊಂದು ಕೇವಲ ವರ್ಣ ಮಾತ್ರ ಅಲ್ಲ ಓಂ ಅಂತಂದರೆ ಒಂದು ವರ್ಣ ಮಾತ್ರ ಅಲ್ಲ ಓಂಕಾರಕ್ಕೂ ಅರ್ಥ ಇದೆ ಪ್ರತಿಯೊಂದು ಶಬ್ದಗಳಿಗೂ ಅರ್ಥ ಇದ್ದ ಹಾಗೆ ಓಂ ಎನ್ನುವ ಶಬ್ದಕ್ಕೂ ಅರ್ಥ ಇದೆ ಏನು ಅರ್ಥ ಇದೆ ಹತ್ತಾರು ಅರ್ಥಗಳನ್ನು ರಾಘವೇಂದ್ರ ಸ್ವಾಮಿಗಳು ತಮ್ಮ ಖಂಡಾರ್ಥದಲ್ಲಿ ತಿಳಿಸಿಕೊಡ್ತಾರೆ ಒಂದೆರಡೇ ಎರಡು ನೋಡುವುದಾದರೆ ಮೊದಲಿಗೆ ಓಂಕಾರಕ್ಕೆ ಅರ್ಥ ರಕ್ಷಕ ಅಂತ ಅರ್ಥ ನಾವು ಎಲ್ಲ ಕೈ ಎಲ್ಲೋ ವೇದ ಘೋಷ ನಡೀತಾ ಇರ್ತದೆ ಎಲ್ಲೇ ಒಂದು ಓಂ ಅಂತ ಕೇಳಿಸ್ತು ಅಂತಂದರೆ ನನ್ನ ರಕ್ಷಕನಾಗಿ ಭಗವಂತನಿದ್ದಾನೆ ಅಂತ ಚಿಂತನೆ ಮಾಡಲು ಯಾಕೆಂದರೆ ಅವತಿ ಅಂತ ಒಂದು ಧಾತು ಆ ಅವಧಾತುವಿನ ರೂಪ ಅಂತ ರಾಘವೇಂದ್ರ ಸ್ವಾಮಿಗಳು ತಿಳಿಸಿಕೊಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳಿಗೆ ಪೂರ್ವಾಶ್ರಮದಲ್ಲಿ ಮಹಾವ್ಯಾಕರಣ ವೆಂಕಣ್ಣ ಭಟ್ಟರು ಅಂತ ಕರಿತಾ ಇದ್ರು ಅಂತ ನಾನು ಅದಕ್ಕೆ ಮೊದಲಿಗೆ ಹೇಳಿದೆ ರಾಘವೇಂದ್ರ ಸ್ವಾಮಿಗಳ ಪಾಂಡಿತ್ಯವನ್ನು ಚಿಂತನೆ ಮಾಡಿದರೆ ಮೈಝುಮ್ ಅಂತದ್ದು ನೀವು ವ್ಯಾಕರಣ ಸಾಮಾನ್ಯವಾಗಿ ನಾವು ಈಗಿನ ಕಾಲಕ್ಕೆ ನೋಡುವಾಗ ಒಬ್ಬರು ಒಂದು ಶಾಸ್ತ್ರದಲ್ಲಿ ಪ್ರವೀಣರಿರ್ತಾರೆ ಒಬ್ಬರು ತರ್ಕಶಾಸ್ತ್ರದಲ್ಲಿ ಭಾರೀ ಎತ್ತಿದ ಕೈ ಇರ್ತಾರೆ ಅವರಿಗೆ ವೇದಾಂತದ ಬಗ್ಗೆ ಅಷ್ಟು ಪರಿಚಯ ಇರೋದಿಲ್ಲ ಅಥವಾ ಕಾವ್ಯಗಳು ಸಾಹಿತ್ಯದ ಬಗ್ಗೆ ಪರಿಚಯ ಇರೋದಿಲ್ಲ ಇನ್ನು ಕೆಲವೊಬ್ಬರು ವ್ಯಾಕರಣದಲ್ಲಿ ಭಾರೀ ಪಂಡಿತರಿರ್ತಾರೆ ಅವರಿಗೆ ತರ್ಕಶಾಸ್ತ್ರದಲ್ಲಿ ಅಷ್ಟೊಂದು ಗೊತ್ತಿರೋದಿಲ್ಲ ಹೀಗೆ ನಾವು ಸಾಮಾನ್ಯವಾಗಿ ನೋಡ್ತೇವೆ ಅದರ ರಾಯರು ಹೇಗೆ ಅವರಿಗೆ ವ್ಯಾಕರಣದಲ್ಲೂ ಹಾಗೆ ಮೀಮಾಂಸಾದಲ್ಲೂ ಹಾಗೆ ತರ್ಕಶಾಸ್ತ್ರದಲ್ಲಿಯೂ ಹಾಗೆ ವೇದಾಂತದಲ್ಲಿಯೂ ಹಾಗೆ ಸ್ತೋತ್ರ ಸಾಹಿತ್ಯದಲ್ಲಿಯೂ ಕಾವ್ಯ ಸಾಹಿತ್ಯದಲ್ಲಿಯೂ ಅಷ್ಟೇ ಪ್ರಸಿದ್ಧಿ ಅಷ್ಟೇ ಪ್ರೌಢಿಮೆ ಪಾಂಡಿತ್ಯ ರಾಯರದು ಆ ವ್ಯಾಕರಣಗಳ ಸೂತ್ರಗಳನ್ನೆಲ್ಲ ಬಳಸಿಕೊಂಡು ಓಂಕಾರಕ್ಕೆ ಅನೇಕ ಅರ್ಥಗಳನ್ನು ಯಾವ ಧಾತುವಿನಿಂದ ಏನು ನಿಷ್ಪನ್ನವಾಗ್ತದೆ ಅಂತ ಹೇಳಿ ಅನೇಕ ಅರ್ಥಗಳನ್ನು ರಾಯರು ತಿಳಿಸಿಕೊಡ್ತಾ ಇದ್ದಾರೆ ಮೊದಲಿಗೆ ಓಂ ಅನ್ನುವ ಶಬ್ದಕ್ಕೆ ಅರ್ಥ ರಕ್ಷಕ ಸರ್ವರನ್ನೂ ಸರ್ವಕಾಲದಲ್ಲಿಯೂ ರಕ್ಷಣೆ ಮಾಡತಕ್ಕಂತಹ ಏಕೈಕ ವ್ಯಕ್ತಿ ಯಾರೋ ಅವನೇ ಓಂಕಾರ ಪ್ರತಿಪಾದ್ಯ ಅವನು ಪರಬ್ರಹ್ಮ ಜೊತೆಗೆ ಓಂ ಅನ್ನುವ ಶಬ್ದದ ಅರ್ಥ ಸರ್ವಜ್ಞ ಅಂತ ಅರ್ಥ ಯಾಕೆ ಅಂತಂದರೆ ಅಲ್ಲೊಂದು ಮಕಾರ ಇದೆ ಓಂ ಅಂತ ಮಾತಿ ಜಾನಾತಿ ಜ್ಞಾನೆ ಅಂತ ಒಂದು ಧಾತು ರಾಯರು ತಿಳಿಸಿಕೊಡ್ತಾರೆ ಈ ಧಾತುವಿನಿಂದ ಬರುತ್ತೆ ಜಾನಾತಿ ಎಲ್ಲವನ್ನೂ ಎಲ್ಲ ಕಾಲದಲ್ಲಿಯೂ ತಿಳಿದುಕೊಂಡಿದ್ದಾನೆ ಯಾರು ಭಗವಂತ ನಾರಾಯಣ ಎಲ್ಲ ಕಾಲದಲ್ಲಿಯೂ ಎಲ್ಲವನ್ನು ತಿಳಿದುಕೊಂಡಿದ್ದಾನೆ ಇವತ್ತು ನೆನಪಿದೆ ನಾಳೆ ನೆನಪಿಲ್ಲ ಅಂತಿಲ್ಲ ಆ ಭಗವಂತನ ಸರ್ವಜ್ಞತ್ವ ಎಂಬ ಗುಣ ಏನಿದೆ ಅದು ಓಂಕಾರದಿಂದ ಹೇಳಲ್ಪಟ್ಟಿದೆ ಜೊತೆಗೆ ಇವತ್ತು ನಾವೇನೇ ಕೆಲಸ ಮಾಡಲಿ ಇದೆಲ್ಲ ಆಚಾರ್ಯರ ತತ್ವವಾದದಲ್ಲಿ ಭಗವಂತನ ಪ್ರೇರಣೆಯಿಂದಲೇ ನಾವೆಲ್ಲ ಮಾಡ್ತಾ ಇರೋದು ಈ ಅರ್ಥವೂ ಓಂಕಾರದಲ್ಲಿದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ ತತ್ಸೃಷ್ಟ್ವಾ ಪ್ರಾವಿಶತ ಅಂತ ವೇದ ಹೇಳುತ್ತದೆ ಭಗವಂತನೇ ಈ ಜಗತ್ತನ್ನು ಸೃಷ್ಟಿ ಮಾಡಿ ಇದರ ಪ್ರವೃತ್ತಿಗೆ ಭಗವಂತನೇ ಎಲ್ಲ ಕಡೆಗೂ ಪ್ರವೇಶ ಮಾಡಿದ್ದಾನೆ ನಮ್ಮೊಳಗೆಲ್ಲ ಪ್ರವೇಶ ಮಾಡಿದ್ದಾನೆ ಇದು ಓಂಕಾರದ ಅರ್ಥ ಇದು ಯಾವ ಭಗವಂತನೂ ಜಗತ್ತನ್ನು ಸೃಷ್ಟಿ ಮಾಡಿ ನಮ್ಮೆಲ್ಲರಲ್ಲೂ ಪ್ರವೇಶ ಮಾಡಿ ನಮ್ಮನ್ನು ಪ್ರೇರಣೆ ಮಾಡ್ತಾ ಇದ್ದಾನೋ ಯಾಕೆ ಅಂತಂದರೆ ಅವಧಾತುವಿಗೆ ಗತಿ ಅನ್ನುವ ಅರ್ಥವೂ ಇದೆ ಗತಿ ಪ್ರವೇಶ ಎಲ್ಲರಲ್ಲಿಯೂ ಪ್ರಮೇಶ ಮಾಡಿದವನು ಅಲ್ಲಿ ಒಂದು ಪೂಜೆ ನಡೀತಾ ಇದೆ ಅಲ್ಲಿ ಭಗವಂತ ಅಲ್ಲಿ ಶ್ರೀಪಾದಂಗಳವರಲ್ಲಿ ಪ್ರವಿಷ್ಟನಾಗಿದ್ದಾನೆ ನೀವು ಶ್ರವಣ ಮಾಡ್ತಾ ಇದ್ದೀರಿ ನಿಮ್ಮ ಇಂದ್ರಿಯಗಳಲ್ಲಿ ಪ್ರವಿಷ್ಟನಾಗಿದ್ದಾನೆ ನಾನು ಮಾತನಾಡ್ತಾ ಇದ್ದೀನಿ ನನ್ನ ವಾಗೀಂದ್ರಿಯದಲ್ಲಿ ಪ್ರವಿಷ್ಟನಾಗಿದ್ದಾನೆ ಅಲ್ಲಿ ನಡೆದಾಡ್ತಾ ಇದ್ದಾರೆ ಅವರ ಪಾದಾದ ಇಂದ್ರಿಯಗಳಲ್ಲಿ ಪ್ರವಿಷ್ಟನಾಗಿದ್ದಾನೆ ಹೀಗೆ ಸಮಸ್ತರ ಸಮಸ್ತ ಇಂದ್ರಿಯಗಳಲ್ಲೂ ಸಮಸ್ತ ಪ್ರಪಂಚದಲ್ಲಿಯೂ ಪ್ರವಿಷ್ಟನಾಗಿ ಈ ಜಗತ್ತನ್ನು ನಡೆಸುವವನು ಇದು ಒಂದು ಓಂಕಾರದಲ್ಲಿ ಇಷ್ಟು ಅರ್ಥ ಇದೆ ಅನ್ನೋದನ್ನು ರಾಯರು ತಿಳಿಸಿಕೊಡ್ತಾ ಇದ್ದಾರೆ ಇದು ರಾಯರು ನಮ್ಮ ಸಂಸ್ಕೃತ ಸಾಹಿತ್ಯಕ್ಕೆ ತತ್ವವಾದಕ್ಕೆ ನೀಡಿದಂತಹ ವೇದ ವೇದಾದಿ ಉಪನಿಷತ್ತುಗಳಿಗೆ ನೀಡಿದಂತಹ ಕೊಡುಗೆ ಇಲ್ಲ ಅಂತಂದರೆ ನಮಗೆ ಗೊತ್ತಾಗ್ತಿಲ್ಲ ಓಂ ಸುಮ್ಮನೆ ನಾವು ಹೇಳ್ತಾ ಹೋಗ್ತೀವಿ ಓಂ ಉದ್ಗೀತ ಉಪಾಸೀತ ಇಷ್ಟೇ ಹೇಳ್ತೀವಿ ಅದರ ಅರ್ಥ ಏನು ಅನ್ನೋಂತ ಗೊತ್ತಾಗಬೇಕಲ್ಲ ಆ ಅರ್ಥವನ್ನು ಸರಿಯಾಗಿ ತಿಳಿಸಿಕೊಟ್ಟಂತಹವರು ರಾಘವೇಂದ್ರ ಸ್ವಾಮಿಗಳು ಹೀಗೆ ಉಪನಿಷತ್ತು ಖಂಡಾರ್ಥಗಳ ವಿಚಾರ ಒಂದು ಕಡೆ ಜೊತೆಗೆ ಪುರುಷ ಸೂಕ್ತ ನಾವು ಪ್ರತಿನಿತ್ಯ ಅಭಿಷೇಕಾದಿಗಳಲ್ಲಿ ಅಥವಾ ಪೂಜೆ ಮಾಡುವಾಗ ಪುರುಷ ಸೂಕ್ತ ಅಂಬೃಣಿ ಸೂಕ್ತ ಮುಂತಾದ ಸೂಕ್ತಗಳ ಪಾಠವನ್ನು ಕೂಡ ಮಾಡುವಂತಹ ಸಂಪ್ರದಾಯ ಆ ಸೂಕ್ತಗಳಿಗೇನರ್ಥ ಅದರಿಂದ ಪ್ರತಿಪಾದ್ಯನಾದ ಭಗವಂತನ ರೂಪಗಳು ಯಾವುದು ಅದನ್ನು ತಿಳಿಸಿಕೊಡ್ತಾರೆ ಪಂಚಸೂಕ್ತ ವ್ಯಾಖ್ಯಾನಗಳನ್ನು ಮಾಡಿ ಹೀಗೆ ಅಪೌರುಷೇಯವಾಗಿರತಕ್ಕಂತಹ ವೇದಗಳ ವಿಚಾರದಲ್ಲಿ ಇಷ್ಟೊಂದು ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಇನ್ನು ಇದೇ ನಮ್ಮ ಸನಾತನ ಧರ್ಮದ ಮತ್ತೊಂದು ಆಧಾರ ಸ್ತಂಭ ಯಾವುದು ಅಂದರೆ ಭಗವದ್ಗೀತೆ ಭಗವದ್ಗೀತೆ ಶಾಸ್ತ್ರದಲ್ಲಿ ಹೇಳ್ತಾರೆ ಪ್ರಮೇಯ ಗ್ರಂಥಗಳಲ್ಲಿ ದೊಡ್ಡದಾದಂತಹದ್ದು ಮಹಾಭಾರತ ಆ ಮಹಾಭಾರತದಲ್ಲಿಯೂ ಕೂಡ ಅವಶ್ಯ ಪಠನೀಯವಾದಂತಹ ಭಾಗ ಯಾವುದು ಅಂದರೆ ಅದು ಒಂದು ಭಗವದ್ಗೀತೆ ಮತ್ತೊಂದು ವಿಷ್ಣು ಸಹಸ್ರನಾಮ ಅವನ ಪ್ರತಿನಿತ್ಯ ಯಥಾಶಕ್ತಿ ಪಾರಾಯಣ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತಹ ಭಗವದ್ಗೀತೆಯ ಕುರಿತಾಗಿ ಮೂರು ಗ್ರಂಥಗಳನ್ನು ಮೂರು ಕೃತಿಗಳನ್ನು ಆಚಾ ರಾಘವೇಂದ್ರ ಸ್ವಾಮಿಗಳು ರಚನೆ ಮಾಡಿಕೊಟ್ಟಿದ್ದಾರೆ ಒಂದು ಗೀತಾ ವಿವೃತ್ತಿ ಮತ್ತೊಂದು ಗೀತಾಭಾಷ್ಯ ಭಾಷ್ಯ ಪ್ರಮೇಯ ದೀಪಿಕಾ ಭಾವದೀಪ ಗೀತಾಭಾಷ್ಯ ಶ್ರೀಮದ್ ಆಚಾರ್ಯ ರಚನೆ ಮಾಡಿದ್ದು ಅದಕ್ಕೆ ಜಯತೀರ್ಥರು ಟೀಕೆಯನ್ನು ರಚನೆ ಮಾಡಿದರು ಆ ಜಯತೀರ್ಥರ ಟೀಕೆಗೆ ಮತ್ತೆ ರಾಘವೇಂದ್ರ ಸ್ವಾಮಿಗಳು ವಿಸ್ತಾರವಾಗಿರತಕ್ಕಂತಹ ಭಾವದೀಪವನ್ನು ರಚನೆ ಮಾಡಿಕೊಟ್ಟಿದ್ದ ನಾನು ಅದಕ್ಕೆ ಗ್ರಂಥ ರಚನೆಯ ಕೌಶಲ ಅಂತ ಒಂದು ಹೇಳಿದೆ ಗ್ರಂಥ ರಚನೆಯಲ್ಲಿ ಎರಡು ಥರದ ಕೌಶಲಗಳಿರ್ತದೆ ಅಂತ ಅಥವಾ ನಾವು ಯಾವುದೇ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಒಂದು ಸಣ್ಣ ವಿಚಾರವನ್ನು ಇಟ್ಟುಕೊಂಡು ಅದನ್ನು ವಿಸ್ತಾರ ಮಾಡುವುದು ಒಂದು ಕಲೆ ಒಂದೇನೋ ಒಂದು ಸಣ್ಣ ಒಂದೇ ಒಂದು ಲೈನರ್ ಇರ್ತದೆ ಒಂದು ಲೈನ್ ಇಟ್ಟುಕೊಂಡು ಅದನ್ನೊಂದು ತುಂಬ ವಿಸ್ತಾರವಾದ ಒಂದು ಗ್ರಂಥ ರಚನೆಯನ್ನು ಮಾಡೋದು ಒಂದು ಕಲೆ ಇಷ್ಟು ದೊಡ್ಡ ಪುಸ್ತಕ ಇರ್ತದೆ ಇದನ್ನು ಹತ್ತು ನಿಮಿಷದಲ್ಲಿ ಹೇಳ್ರಿ ಅನ್ನೋದು ಒಂದು ಕಲೆ ಎರಡೂ ಸಾಹಿತ್ಯದ ವಿವಿಧ ಪ್ರಕಾರಗಳು ಅದಕ್ಕೆ ಸಂಕ್ಷೇಪ ವಿಸ್ತಾರಾಭ್ಯಾಮ್ ಪ್ರವದಂತಿ ಮನೀಷಿಣ ಅಂತ ಹೇಳ್ತಾರೆ ಸಂಕ್ಷೇಪ ಮಾಡುವಾಗ ಸಂಕ್ಷೇಪ ಮಾಡಬೇಕು ಎಲ್ಲಿ ವಿಸ್ತಾರ ಮಾಡಬೇಕು ಅಲ್ಲಿ ವಿಸ್ತಾರ ಮಾಡಬೇಕು ಇದು ಗ್ರಂಥ ರಚನೆಯ ಕೌಶಲ ರಾಘವೇಂದ್ರ ಸ್ವಾಮಿಗಳಲ್ಲಿ ಎರಡೂ ಇದೆ ಎರಡೂ ಇದೆ ವಿಸ್ತಾರ ಮಾಡೋದು ಅಂತಂದರೆ ಗೀತೆಯ ಒಂದೊಂದು ಶ್ಲೋಕಗಳಿಗೂ ವಿಸ್ತಾರವಾದ ಅರ್ಥವನ್ನು ಬರೆದಿದ್ದಾರೆ ಇನ್ನು ಸೂತ್ರ ಪ್ರಸ್ಥಾನಕ್ಕೆ ಬಂದರೆ ಅದರಲ್ಲಿ ಚಿಕ್ಕದಾಗಿರ್ತಕ್ಕಂಥ ಅರ್ಥಗಳನ್ನು ಬರೆದಿದ್ದಾರೆ ಸೂತ್ರ ಪ್ರಸ್ಥಾನ ಅಂತಂದರೆ ದಾರ್ಶನಿಕ ಪ್ರಪಂಚದಲ್ಲಿ ವೇದವ್ಯಾಸ ದೇವರು ರಚನೆ ಮಾಡಿದಂತಹ ಬ್ರಹ್ಮಸೂತ್ರಗಳು ಅಂತ ಕರೀತೀವಿ ದೇವರು ಅದನ್ನು ಯಾಕೆ ರಚನೆ ಮಾಡಬೇಕಾಯಿತು ಯಾಕೆ ರಚನೆ ಮಾಡಬೇಕಾಯಿತು ಅಂತಂದರೆ ವೇದಗಳಲ್ಲಿ ಪರಸ್ಪರ ವಿರುದ್ಧವಾದ ವಿಚಾರಗಳು ಅಂತ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ ವಾಸ್ತವಿಕವಾಗಿ ಯಾವುದೂ ವಿರೋಧ ಇಲ್ಲ ವೇದದಲ್ಲಿ ಎಲ್ಲವೂ ಏಕಪ್ರಕಾರವಾಗಿರ್ತಕ್ಕಂಥದ್ದು ಒಂದೇ ಅರ್ಥವನ್ನೇ ಹೇಳೋದು ಆದರೆ ನಮಗೆ ಮೇಲ್ನೋಟಕ್ಕೆ ಸಂಶಯಗಳು ಬರ್ತದೆ ಆ ಸಂಶಯಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ದೇವರು ಫಾರ್ಮುಲಾಗಳನ್ನು ರಚನೆ ಮಾಡಿಕೊಟ್ರು ಸೂತ್ರಗಳನ್ನು ನಾವು ಗಣಿತದಲ್ಲಿ ಸೂತ್ರ ವಿಜ್ಞಾನದಲ್ಲಿ ಸೂತ್ರಗಳು ಅಂತ ಮಾಡ್ತೀವಲ್ಲ ಹಾಗೆ ಎಲ್ಲಿ ಸಂಶಯ ಬರುತ್ತದೋ ಆ ಸಂಶಯವನ್ನು ಯಾವ ಲಾಜಿಕ್ ಯಾವ ತರ್ಕವನ್ನು ಇಟ್ಟುಕೊಂಡು ಇದನ್ನು ಸಾಲ್ವ್ ಮಾಡಬೇಕು ಅನ್ನೋದಕ್ಕಾಗಿ ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿಕೊಟ್ರು ಅದಕ್ಕೆ ಸೂತ್ರ ಪ್ರಸ್ಥಾನ ಬ್ರಹ್ಮ ಮೀಮಾಂಸಾಶಾಸ್ತ್ರ ಅಂತ ಕರಿತೀವಿ ಆ ಬ್ರಹ್ಮ ಮೀಮಾಂಸಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆರು ಕೃತಿಗಳನ್ನು ರಾಘವೇಂದ್ರ ಸ್ವಾಮಿಗಳು ರಚನೆ ಮಾಡಿದ್ದಾರೆ ಆರು ಕೃತಿಗಳು ಬೇರೆ ಬೇರೆ ದಿಕ್ಕಿಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಒಂದೇ ಥರದ್ದಲ್ಲ ಕೇವಲ ಸೂತ್ರಗಳಿಗೇನೇ ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ ನೇರವಾಗಿ ವೇದವ್ಯಾಸದೇವರ ಸೂತ್ರಗಳಿಗೆ ಏನು ಅರ್ಥ ತಿಳ್ಕೊಳ್ಳಬೇಕು ಆ ಒಂದೊಂದು ಸೂತ್ರದ ಒಂದೊಂದು ಶಬ್ದಕ್ಕೂ ಏನು ಸ್ವಾರಸ್ಯ ಇದೆ ಯಾಕೆ ವೇದವ್ಯಾಸ ದೇವರು ಇದೇ ಶಬ್ದವನ್ನು ಪ್ರಯೋಗ ಮಾಡಿದರು ಆಕಾಶ ತಲ್ಲಿಂಗ ತ್ವೋಂ ಅಂತ ಒಂದು ಸೂತ್ರ ಅಲ್ಲಿ ಆಕಾಶ ಅಂತಲೇ ಯಾಕಿಡಬೇಕಾಗಿತ್ತು ತಿಂಗಾತ್ ಅಂತಲೇ ಯಾಕೆ ಇಡಬೇಕಾಗಿತ್ತು ಬರೀ ಆಕಾಶ ಅಂತ ಹೇಳ್ಬೋದಾಗಿತ್ತಲ್ಲ ಅಥವಾ ಬರೀ ಖಮ್ ಅಂತ ಹೇಳ್ಬೋದಾಗಿತ್ತಲ್ಲ ಯಾಕಂದರೆ ಸಂಸ್ಕೃತದಲ್ಲಿ ಒಂದು ಪದಾರ್ಥಕ್ಕೆ ಹತ್ತಾರು ಪದಗಳಿವೆ ಸಮಾನಾರ್ಥಕ ಪದಗಳು ಅಂತ ಕರಿತೀವಿ ನಾವು ಆಕಾಶ ಅನ್ನೋದಕ್ಕೆ ಖ ಅಂದ್ರೂ ಆಕಾಶ ಇದೆ ನಭ ಅಂದ್ರೂ ಆಕಾಶ ಅಂತ ಅರ್ಥ ಸಂಸ್ಕೃತದಲ್ಲಿ ಇಷ್ಟೆಲ್ಲ ಶಬ್ದಗಳಿದ್ದಾಗ ವೇದವ್ಯಾಸ ದೇವರು ಆಕಾಶ ಅನ್ನೋ ಶಬ್ದವನ್ನೇ ಯಾಕಿಟ್ರು ತಲ್ಲಿಂಗಾತಂತನೇ ಯಾಕಿಟ್ರು ಇಷ್ಟು ಆ ಸೂತ್ರಗಳ ಅರ್ಥವನ್ನು ವಿವರಣೆ ಮಾಡುವಂತಹ ತಂತ್ರದೀಪಿಕಾ ಅಂತ ಗ್ರಂಥಗಳ ಆ ಯಾಕೆ ನಾ ಗ್ರಂಥಗಳ ಹೆಸರನ್ನು ಹೇಳ್ತಾ ಇದ್ದೇನೆಂದರೆ ಮೊದಲಿಗೆ ಹೇಳಿದಂತೆ ಆ ಗ್ರಂಥಗಳ ಹೆಸರೇ ಕೇಳೋದೇ ಮಹಾಪುಣ್ಯಪ್ರದ ಅದಕ್ಕೆ ತಂತ್ರ ದೀಪಿಕಾ ಅಂತ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ ಜೊತೆಗೆ ಅಧಿಕರಣಗಳು ಚಾಪ್ಟರ್ ವೈಸ್ ಆ ಸಮಸ್ತ ಬ್ರಹ್ಮ ಮೀಮಾಶಾಶಾಸ್ತ್ರವನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ನಿರೂಪಣೆ ಮಾಡಿದ ಮೇಲೆ ಆ ಒಂದೊಂದು ಅಧಿಕರಣದ ಅರ್ಥ ಏನು ಅನ್ನೋದನ್ನು ತಿಳಿಸಿಕೊಳ್ಳಲಿಕ್ಕೆ ನ್ಯಾಯಮುಕ್ತಾವಳಿ ಅನ್ನುವಂಥ ಗ್ರಂಥವನ್ನು ರಚನೆ ಮಾಡಿದ್ದ ಜೊತೆಗೆ ಶ್ರೀಮದ್ ಆಚಾರ್ಯರು ರಚನೆ ಮಾಡಿದಂತಹ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಜಯತೀರ್ಥರು ತತ್ವಪ್ರಕಾಶಿಕ ಎನ್ನುವಂತಹ ವಿಸ್ತಾರವಾದ ಗ್ರಂಥವನ್ನು ಮಾಡಿದರು ಅದಕ್ಕೆ ಭಾವದೀಪ ಅಂತ ಗ್ರಂಥ ರಚನೆ ಮಾಡಿದ್ದಾರೆ ಗುರುಗುಣಸ್ತವನ ಅಂತ ಒಂದು ಗ್ರಂಥ ಮಹಾತಪಸ್ವಿಗಳಾಗಿರ್ತಕ್ಕಂತಹ ವಾದೀಂದ್ರತೀರ್ಥ ಶ್ರೀಪಾದಂಗಳವರು ರಾಘವೇಂದ್ರ ಸ್ವಾಮಿಗಳ ಪಕ್ಕದಲ್ಲಿಯೇ ಇರ್ ಅವರ ವೃಂದಾವನವೂ ಇದೆ ಮಂತ್ರಾಲಯದಲ್ಲಿ ಆ ತೀರ್ಥ ಶ್ರೀಪಾದಂಗಳವರು ಗುರುಗುಣಸ್ತವನದಲ್ಲಿ ಎಲ್ಲ ಗ್ರಂಥಗಳ ವರ್ಣನೆಯನ್ನು ಮಾಡುವಾಗ ಈ ತತ್ವಪ್ರಕಾಶಕ ಭಾವದೀಪಕ್ಕೆ ಹೇಳುತ್ತಾರೆ ಒಂದು ಕನ್ಯೆಗೆ ಪೂರ್ಣವಾಗಿರ್ತಕ್ಕಂಥ ಒಂದು ವಸ್ತ್ರವನ್ನು ಹೊದಿಸಿದರೆ ಹೇಗಾಗ್ತದೋ ಹಾಗೆ ಈ ತತ್ವಪ್ರಕಾಶಿಕ ಎಂಬ ಕನ್ಯೇ ಭಾವದೀಪಕಾರ ರಾಘವೇಂದ್ರ ಸ್ವಾಮಿಗಳು ಅಷ್ಟು ವಿಸ್ತಾರವಾದಂತಹ ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಎಷ್ಟು ಬೃಹತ್ತಾದ ವ್ಯಾಖ್ಯಾನ ತತ್ವ ಸುಮ್ಮನೆ ಒಂದು ಎಕ್ಸಾಂಪಲಿಗೆ ಹೇಳಬೇಕು ಅಂತಂದರೆ ಶ್ರೀಮದಾಚಾರರು ರಚನೆ ಮಾಡಿದ ಭಾಷ್ಯ ಒಂದು ಪುಟ ಇತ್ತು ಅಂತಂದರೆ ಅದನ್ನು ಜಯತೀರ್ಥರು ಹತ್ತು ಪುಟಗಳಷ್ಟು ವಿಸ್ತಾರವಾಗಿ ಮಾಡಿರ್ತಾರೆ ತತ್ವಪ್ರಕಾಶಕದಲ್ಲಿ ಆ ಹತ್ತು ಪುಟಗಳಷ್ಟು ವಿಸ್ತಾರವಾದ ತತ್ವಪ್ರಕಾಶಕವನ್ನು ರಾಘವೇಂದ್ರ ಸ್ವಾಮಿಗಳು ನೂರು ಪುಟದಷ್ಟು ವಿಸ್ತಾರವಾಗಿ ಬರೀತಾರೆ ಅಂದರೆ ಜಯತೀರ್ಥರ ಒಂದೊಂದು ಅಕ್ಷರದಲ್ಲಿ ಎಷ್ಟು ಅರ್ಥಗಳಿದೆ ಶ್ರೀಮದಾಚಾರರ ಒಂದೊಂದು ಅಕ್ಷರಗಳಲ್ಲಿ ಎಷ್ಟು ಭಾವವಿದೆ ಅದರ ಮೂಲವಾಗಿ ವೇದವ್ಯಾಸದೇವರ ಒಂದು ಚಿಕ್ಕ ವಾಕ್ಯದಲ್ಲಿ ಎಷ್ಟು ಭಾವಗಳಿವೆ ಅನ್ನೋದನ್ನು ತಿಳಿಸಿಕೊಟ್ಟವರು ರಾಘವೇಂದ್ರ ತೀರ್ಥ ಶ್ರೀಪಾದಗಳು ಇದು ಅವರು ಇಡೀ ಸಮಾ ಸಮಸ್ತ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಇದು ವಾಸ್ತವಿಕವಾಗಿ ಕೇವಲ ತತ್ವವಾದಕ್ಕೆ ಅಂತಲ್ಲ ಯಾಕೆಂದರೆ ವ್ಯಾಖ್ಯಾನ ರಚನೆ ಮಾಡುವ ಕೌಶಲ ಏನಿದೆ ಅಲ್ಲ ಇದು ಬಹಳ ಅಪರೂಪವಾದದ್ದು ಹೀಗೆ ಭಾವದೀಪ ಅನ್ನುವುದನ್ನು ತತ್ವಪ್ರಕಾಶಿಕಕ್ಕೆ ಶ್ರೀಮನ್ಯಾಯಸುಧ ಅನ್ನುವಂತಹ ಮಹಾಮೇರು ಗ್ರಂಥ ಟೀಕಾಕೃತ್ಪಾದರು ರಚನೆ ಮಾಡಿದ್ದು ಅದಕ್ಕೆ ಪರಿಮಳ ಅನ್ನುವಂತಹ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ ಹೀಗೆ ಆರು ಕೃತಿಗಳನ್ನು ಮತ್ತೆ ಶ್ರೀಮದ್ ರಚನೆ ಮಾಡಿದಂತಹ ಅಣುಭಾಷ್ಯ ಅಂತ ಚಿಕ್ಕ ಗ್ರಂಥ ಅದರ ಒಂದು ಎಕ್ಸ್ಪ್ಲನೇಷನ್ ಆಗಿ ತತ್ವಮಂಜರಿ ಅನ್ನುವಂತಹ ಗ್ರಂಥ ಹೀಗೆ ಒಟ್ಟು ಆರು ಗ್ರಂಥಗಳನ್ನು ಸೂತ್ರಪ್ರಸ್ಥಾನದ ವಿಷಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ರಚನೆ ಮಾಡಿಕೊಟ್ಟಿದ್ದಾರೆ ಇನ್ನು ಸ್ತೋತ್ರ ಸಾಹಿತ್ಯ ಇದೆಲ್ಲ ದರ್ಶನ ಪ್ರಪಂಚಕ್ಕೆ ಬಂತು ಇದರಲ್ಲೆಲ್ಲ ವ್ಯಾಕರಣಗಳಿದೆ ವ್ಯಾಕರಣದ ವಿಷಯಗಳಿವೆ ಶ್ರೀಮದ್ ಅಥವಾ ಜಯತೀರ್ಥರ ವಾಕ್ಯಗಳಲ್ಲಿ ಏನಾದರೂ ದೋಷಗಳಿದ್ದರೆ ವ್ಯಾಕರಣದಲ್ಲಿ ಇದ್ಯಾಕೋ ಸರಿ ಕಾಣ್ತಾ ಇಲ್ವಲ್ಲ ಅಂತಂದ್ರೆ ಅದಕ್ಕೆ ಪರಿಹಾರ ಕೊಡತಕ್ಕಂತಹ ಕೆಲಸವನ್ನು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಎಲ್ಲ ಗ್ರಂಥಗಳಲ್ಲಿಯೂ ಮಾಡಿದ್ದಾರೆ ಎಲ್ಲ ಶ್ರೀಮದಾಚಾರರ ವಾಕ್ಯಗಳು ಜಯತೀರ್ಥರ ವಾಕ್ಯಗಳು ಅತ್ಯಂತ ವ್ಯಾಕರಣ ಶುದ್ಧವಾಗಿದೆ ಯಾರೂ ಆಕ್ಷೇಪ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವುದನ್ನು ಅದಕ್ಕೆ ಅವರಿಗೆ ಮಹಾವ್ಯಾಕರಣ ಭಟ್ಟರು ಅಂತ ಕರಿತಾ ಇದ್ರು ಅಂತ ಭಾರಿ ವ್ಯಾಕರಣದಲ್ಲಿ ಪಂಡಿತರವರು ಅಂತ ಇನ್ನ ಈ ಒಂದು ಪ್ರಪಂಚವನ್ನು ಬಿಟ್ಟರೆ ಪೂರ್ವ ಮೀಮಾಂಸಾ ಅಂತ ಒಂದು ಮತ್ತೊಂದು ವೇದವ್ಯಾಸದೇವರ ಶಿಷ್ಯರಾದಂತಹ ಜೈಮಿನಿ ಮಹರ್ಷಿಗಳು ರಚನೆ ಮಾಡಿದಂತಹ ಪೂರ್ವಮೀಮಾಂಸಾ ಶಾಸ್ತ್ರ ಅಂತ ಅದು ಹೀಗೆ ಸೂತ್ರ ಪ್ರಕಾರದಲ್ಲಿದೆ ಅದಕ್ಕೆ ಭಟ್ಟ ಮೀಮಾಂಸಾ ಅಂತಲೂ ಕರೀತಾರೆ ರಾಘವೇಂದ್ರ ಸ್ವಾಮಿಗಳು ಅದಕ್ಕೂ ಅರ್ಥವನ್ನು ಬರೆದಿದ್ದಾರೆ ಅದಕ್ಕೂ ವಿಸ್ತಾರವಾದ ಅರ್ಥವನ್ನು ಬರೋದು ಯಾವ ರೀತಿಯಾಗಿ ಈ ಸೂತ್ರಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಅದಕ್ಕೆ ಭಟ್ಟ ಸಂಗ್ರಹ ಭಟ್ಟ ಸಂಗ್ರಹ ಅಂತ ಒಂದು ಗ್ರಂಥ ಆ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಇನ್ನು ಸ್ತೋತ್ರ ಮಾಡೋದು ಸ್ತೋತ್ರ ಮಾಡೋದು ಅಂತಂದರೆ ಅದಕ್ಕೊಂದು ಸಾಹಿತ್ಯದ ಜ್ಞಾನ ಬೇಕು ಸುಮ್ಮನೆ ಯಾರ್ಯಾರು ಸ್ತೋತ್ರ ಮಾಡಲಿಕ್ಕೆ ಬರೋದಿಲ್ಲ ಸಾಹಿತ್ಯ ಪ್ರಕಾರದಲ್ಲಿ ಸ್ತೋತ್ರ ಮಾಡುವುದು ಕೂಡ ಒಂದು ಕಲೆ ಆ ಸ್ತೋತ್ರ ಅಥವಾ ಪುಟ್ಟ ಪುಟ್ಟದಾಗಿ ಮಾಡತಾ ಚಿಕ್ಕ ಚಿಕ್ಕ ಸ್ತೋತ್ರಗಳನ್ನು ಮಾಡ್ತಕ್ಕಂಥದ್ದು ಅದರಲ್ಲಿಯೂ ಕೂಡ ರಾಯರು ಎತ್ತಿದ ಕೈ ನಮಗೆ ಬಹಳ ಪ್ರಸಿದ್ಧವಾಗಿ ನಮಗೆ ಗೊತ್ತಿರೋದು ರಾಮಚಾರಿತ್ರ್ಯ ಮಂಜರಿ ಕೃಷ್ಣ ಚಾರಿತ್ರ್ಯ ಮಂಜರಿ ಅಂತ ಎರಡು ಸ್ತೋತ್ರಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ರಾಮಚಾರಿತ್ರೆ ಮಂಜರಿ ಅಂತಂದರೆ ಸಮಗ್ರ ರಾಮಾಯಣದ ಒಂದು ಕಂಡೆನ್ಸ್ಡ್ ವರ್ಷನ್ ಸಂಕ್ಷೇಪವಾದ ಒಂದು ಭಾಗ ಏನು ಅದ್ಭುತವಾಗಿ ಬರೆದಿದ್ದಾರೆ ಅವಾಗಲೇ ಹೇಳಿದಂತೆ ಒಂದು ಚಿಕ್ಕ ವಿಚಾರವನ್ನು ಶ್ರೀಮದಾಚಾರ್ಯರು ಬರೆದ ಒಂದು ಪುಟದ ಕಂಟೆಂಟನ್ನು ವಿಷಯವನ್ನು ನೂರು ಪುಟಗಳನ್ನಾಗಿ ವಿಸ್ತಾರ ಮಾಡುವ ಸಾಮರ್ಥ್ಯವೂ ರಾಘವೇಂದ್ರ ಸ್ವಾಮಿಗಳಿಗಿದೆ ಸಾವಿರಾರು ಲಕ್ಷಾನುಗಟ್ಟಲೆ ಶ್ಲೋಕವಿರತಕ್ಕಂತಹ ರಾಮಾಯಣವನ್ನು ಕೇವಲ ಹತ್ತು ಹನ್ನೆರಡು ಶ್ಲೋಕಗಳಲ್ಲಿಯೇ ಅವೆಲ್ಲವನ್ನು ಸಂಗ್ರಹ ಮಾಡುವ ಕೌಶಲವೂ ರಾಘವೇಂದ್ರ ಸ್ವಾಮಿಗಳಿಗೆ ಇದು ರಾಯರ ಮಹಾ ಮೇರು ವ್ಯಕ್ತಿತ್ವ ಇತ್ತು ರಾಮಚರಿತ್ರಮಂಜರಿಯನ್ನು ನೀವೆಲ್ಲ ಕೇಳಿದರೆ ಅದರಲ್ಲಿ ಒಂದೇ ಒಂದು ಶ್ಲೋಕವನ್ನು ಹೇಳ್ತೇನೆ ಯಾಕೆಂದರೆ ಇವತ್ತು ನಮ್ಮ ಬಾಲರಾಮನ ಪೂಜಕರು ಇಲ್ಲಿ ಆಗಮಿಸಿದ್ದಾರೆ ಪೇಜಾವರ ಶ್ರೀಪಾದಂಗಳವರು ಶ್ರೀಮಾನ್ ಪೂರ್ವಂ ಪ್ರಜಾತೋ ದಶರಥ ನೃಪತೆ ರಾಮನಾಮಾಥ ವಿಶ್ವ ವಿಶ್ವಾಮಿತ್ರೇಣ ಮಂತ್ರ ಹೃದನುಜ ಸಹಿತ ತಾಟಕಾಘಾತುಕೋಸ್ತ್ರಂ ಬ್ರಹ್ಮಾದ್ಯಂ ಪ್ರಾಪ್ಯಹತ್ವಾ ನಿಶಿಚರ ನಿಖರಂ ಯಜ್ಞಪಾಲೋ ವಿಮೋಚ್ಯಾ ಹಲ್ಯ ಶಾಪಂ ಚ ಭಕ್ವಾ ಶಿವಧನು ರೂಪಯನ್ ಜಾನಕೀಂ ಪ್ರಸೀದೆ ಇದು ಒಂದು ಶ್ಲೋಕ ಇದೆ ಇಷ್ಟೇ ಇರೋದು ನಾಲ್ಕು ಸಾಲುಗಳ ಒಂದು ಶ್ಲೋಕದಲ್ಲಿ ಸಮಸ್ತ ಬಾಲಕಾಂಡ ಇದೆ ವಾಲ್ಮೀಕಿ ಮಹರ್ಷಿಗಳು ಸಾವಿರಾರು ಶ್ಲೋಕಗಳಲ್ಲಿ ರಚನೆ ಮಾಡಿದ ಸಮಸ್ತ ಬಾಲಕಾಂಡವನ್ನು ರಾಘವೇಂದ್ರ ಸ್ವಾಮಿಗಳು ಒಂದು ಶ್ಲೋಕದಲ್ಲಿ ಅದರ ಸಮಸ್ತ ಸಾರವನ್ನು ಹಿಡಿದುಕೊಟ್ಟಿದ್ದಾರೆ ಏನು ರಾಮಾಯಣದಲ್ಲಿ ಬಾಲಕಾಂಡದ ಕಂಟೆಂಟ್ ಏನಿದೆ ವಿಷಯ ಏನಿದೆ ಶ್ರೀಮಾನ್ ಪೂರ್ವಂ ಪ್ರಜಾತಃ ದಶರಥ ನೃಪತೆ ದಶರಥನ ಮನೆಯಲ್ಲಿ ನಾರಾಯಣನು ರಾಮ ಎಂಬ ಹೆಸರಿನಿಂದ ಹುಟ್ಟಿದಂತಹವನಾಗಿ ಅವತಾರ ಮಾಡಿದಂತಹವನಾಗಿ ವಿಶ್ವಾಮಿತ್ರೇಣ ನೀತಃ ಯಜ್ಞದ ರಕ್ಷಣೆಗಾಗಿ ವಿಶ್ವಾಮಿತ್ರ ಋಷಿಗಳಿಂದ ಕರೆದುಕೊಂಡು ಹೋದಂತಹವನಾಗಿ ತಾಟಕಾ ಘಾತುಕಃ ಅಲ್ಲಿ ಯಜ್ಞನನ್ನು ನಾಶ ಮಾಡಲಿಕ್ಕೆ ಬಂದಂತಹ ತಾಟಕಾಸುಬಾಹು ಮುಂತಾದವರನ್ನು ಸಂಹಾರ ಮಾಡಿ ಬ್ರಹ್ಮಾದ್ಯಂ ಅಸ್ತ್ರಂ ಪ್ರಾಪ್ಯ ಅತ್ ಬಲ ಅತಿಬಲ ಎಂಬಂತಹ ಎರಡು ಅಸ್ತ್ರಗಳನ್ನು ವಿಶ್ವಾಮಿತ್ರ ಋಷಿಗಳೆಂದ ಸ್ವೀಕಾರ ಮಾಡಿ ನಿಶಿಚರನಿಕರ ಆ ತಾಟಕ ಮುಂತಾದ ಅವರ ಅನುಚರರ ಸಂಹಾರವನ್ನು ಮಾಡಿ ಯಜ್ಞಪಾಲ ಯಜ್ಞದ ಸಂರಕ್ಷಣೆ ಅದು ಮುಗಿಯುವಂತೆ ಮಾಡಿ ಶಾಪಂ ವಿಮೋಚ್ಯ ದಾರಿಯಲ್ಲಿ ಗೌತಮರ ಶಾಪದಿಂದ ಬಿದ್ದಂತಹ ಅಹಲ್ಯೆಯನ್ನು ಉದ್ಧಾರ ಮಾಡಿ ಶಿವಧನು ಭಂಕ್ವಾ ಶಿವನ ಧನಸ್ಸನ್ನು ಮುರಿದು ಜಾನಕಿ ಮುಪಯನ್ ಸೀತೆಯನ್ನ ಮದುವೆಯಾದಂತಹ ರಾಮದೇವರು ನನ್ನ ಮೇಲೆ ಪ್ರಸಾದ ಮಾಡಲಿ ಇಡೀ ಬಾಲಕಾಂಡದ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅದನ್ನು ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿ ನಮಗೆ ಕೊಟ್ಟಂತಹ ಕೌಶಲ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಹೀಗೆ ಸ್ತೋತ್ರ ಸಾಹಿತ್ಯ ಅಪೌರುಷೇಯವಾದ ವೇದ ಉಪನಿಷತ್ತುಗಳು ಭಗವದ್ಗೀತೆ ಇದರ ಜೊತೆಗೆ ಪ್ರಕರಣ ಗ್ರಂಥಗಳು ಅಂತ ಕರೀತಾರೆ ಇದಕ್ಕೆ ಇಂಗ್ಲಿಷ್ನೊಳಗೆ ಎಪಿಸ್ಟಮಾಲಜಿ ಆಂಟಾಲಜಿ ಅಂತೆಲ್ಲ ಕರೀತಾರೆ ಪ್ರಮಾಣಶಾಸ್ತ್ರ ಮತ್ತು ಪ್ರಮೇಯ ಶಾಸ್ತ್ರ ಅಂತ ಕರೀತಾರೆ ಶಾಸ್ತ್ರ ಪ್ರಮಾಣಶಾಸ್ತ್ರ ಪ್ರಮೇಯಶಾಸ್ತ್ರ ಅಂತ ಯಾವ ರೀತಿಯಾಗಿ ಒಂದು ವಸ್ತುವಿನ ಗ್ರಹಣ ಮಾಡಬೇಕು ಯಾವ ರೀತಿಯಾಗಿ ನಾವು ಒಂದು ವಿಚಾರವನ್ನು ತಿಳಿದುಕೊಳ್ಳಬೇಕು ಯಾವ ರೀತಿ ಡಿಬೇಟ್ ಮಾಡಬೇಕು ಇವತ್ತು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರೋದೇ ಮುಖ್ಯವಾಗಿ ಡಿಬೇಟ್ ನಾವು ಚರ್ಚೆ ಮಾಡಿ ನಿರ್ಣಯ ತಗೊಳ್ಬೇಕು ಅಂತ ಆ ಚರ್ಚೆಯನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಶ್ರೀಮದ್ ಆಚಾರ್ಯರ ಕಥಾಲಕ್ಷಣ ಅನ್ನುವಂಥ ಗ್ರಂಥವನ್ನು ಬರೆದಿದ್ದಾರೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಕಥಾಲಕ್ಷಣ ಭಾವದೀಪ ಅಂತ ಅದರ ಎಕ್ಸ್ಪ್ಲನೇಷನನ್ನು ಮಾಡಿಕೊಟ್ಟಿದ್ದಾರೆ ಹೀಗೆ ಅನೇಕ ಪ್ರಕರಣ ಗ್ರಂಥಗಳಿಗೆ ಪ್ರಮಾಣ ಗ್ರಂಥಗಳಿಗೆ ಪ್ರಮೇಯ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ರಚನೆ ಮಾಡಿಕೊಟ್ಟು ಸಮಗ್ರವಾದ ದೃಷ್ಟಿಯಿಂದ ನಾವು ಶ್ರೀಮದ್ ಆಚಾರ್ಯರ ಮತ್ತು ಒಟ್ಟಾರೆ ಸನಾತನ ಧರ್ಮದ ವಿಚಾರಗಳನ್ನು ಯಾವ ರೀತಿಯಾಗಿ ಅರ್ಥೈಸಿಕೊಳ್ಳಬೇಕು ಅನ್ನೋದನ್ನು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಡ್ತಾ ಇದ್ದಾರೆ ಅವರ ಗ್ರಂಥ ರಚನೆಯ ಕೌಶಲ ಏನಿದೆ ಅನ್ನೋದನ್ನು ಇನ್ನೊಂದು ಐದು ನಿಮಿಷ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅಂದರೆ ಇವರು ಎಷ್ಟು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅನ್ನೋದು ಒಂದು ಭಾಗವಾದರೆ ಆ ಗ್ರಂಥಗಳಲ್ಲಿ ಯಾವ ರೀತಿಯಾಗಿ ವ್ಯಾಲ್ಯೂ ಅಡಿಷನ್ ಮಾಡಿದ್ದಾರೆ ಅಂದರೆ ಏನು ಹೊಸ ವಿಚಾರಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಐದಾರು ದೃಷ್ಟಿಯಿಂದ ನೋಡಬಹುದು ಏನವರು ತತ್ವವಾದಕ್ಕೆ ಅವರು ಮಾಡಿದಂತಹ ಕೊಡುಗೆ ಐದಾರು ದೃಷ್ಟಿಯಲ್ಲಿ ನೋಡೋದಾದರೆ ಮೊದಲಿಗೆ ಅವರು ಮಾಡಿದ್ದು ವಿಸ್ತಾರಣ ವಿಸ್ತೃತಿ ಅಂದರೆ ನಮಗೆ ಮೂಲ ವೇದವನ್ನು ಅಥವಾ ಯಾವುದೋ ಒಂದು ಪುರಾಣದ ಶ್ಲೋಕಗಳನ್ನು ಮಹಾಭಾರತವನ್ನು ಇದನ್ನು ಓದಿದರೆ ನಮಗೆ ನೇರವಾಗಿ ಅರ್ಥವಾಗೋದಿಲ್ಲ ಯಾಕಂದರೆ ಅವು ಕಠಿಣವಾಗಿರುತ್ತದೆ ಅವುಗಳನ್ನು ವಿಸ್ತಾರ ಮಾಡಿ ಹೇಳಬೇಕು ಚಿಕ್ಕ ಮಕ್ಕಳಿಗೆ ಹೇಳಿಕೊಟ್ಟಂತೆ ಹೇಳಿಕೊಡಬೇಕು ಆ ವಿಸ್ತಾರ ಮಾಡುವ ಪ್ರಕ್ರಿಯೆ ಏನಿದೆಯಲ್ಲ ಇದು ಅವರು ಮಾಡಿದಂಥ ಒಂದು ವ್ಯಾಲ್ಯೂ ಎಡಿಷನ್ ಇದೊಂದು ಅವರು ಮಾಡಿದ ಕೊಡುಗೆ ಶ್ರೀಮದ್ ಆಚಾರ್ಯರು ಜಯತೀರ್ಥರು ರಚನೆ ಮಾಡಿದ ಅನೇಕ ಗ್ರಂಥಗಳನ್ನು ವಿಸ್ತಾರವಾಗಿ ಚಿಕ್ಕ ಮಕ್ಕಳಿಗೂ ಹೇಳಿದಂತೆ ಇದನ್ನ ಯಾಕೆ ಹೇಳಿದರು ಇದನ್ನ ಯಾಕೆ ಹೇಳಿದರು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರಲ್ಲ ಇದು ಅವರು ತತ್ವವಾದಕ್ಕೆ ನೀಡಿದ ಒಂದು ಎಕ್ಸ್ಟ್ರಾ ಕಾಂಟ್ರಿಬ್ಯೂಷನ್ ಒಂದು ಕೊಡುಗೆ ಇದು ಇನ್ನು ಎರಡನೇದೇನು ಅಂತಂದರೆ ಆಕ್ಷೇಪಗಳ ಪರಿಹಾರ ನಮ್ಮ ಸನಾತನ ಧರ್ಮಕ್ಕಿರ್ಬೋದು ದರ್ಶನ ಪ್ರಪಂಚದಲ್ಲಿರ್ಬೋದು ಅನೇಕ ಆಕ್ಷೇಪಗಳನ್ನು ಮಾಡ್ತಾ ಇರ್ತಾರೆ ಇದು ಹೀಗೆ ಯಾಕೆ ಇದು ಹೀಗೆ ಯಾಕೆ ಅಂತ ಅದಕ್ಕೆ ಸಮಂಜಸವಾಗಿ ಉತ್ತರ ಕೊಡಲಿಕ್ಕೆ ನಮಗೆ ಬರಬೇಕು ಹಾಗೆ ಉತ್ತರ ಕೊಡಲಿಲ್ಲ ಅಂದರೆ ಆಕ್ಷೇಪಗಳೇ ಉಳ್ಕೊಂಡು ಬಿಡ್ತವೆ ಆಕ್ಷೇಪಗಳೇ ಸತ್ಯ ಅಂತ ಆಗಿಬಿಡ್ತದೆ ಆದರೆ ಅದಕ್ಕೆ ಉತ್ತರ ಕೊಡುವಂತಹ ಒಂದು ಚಾಕಚಕ್ಯತೆ ಜಾಣ್ಮೆ ಇರಬೇಕು ಅದನ್ನು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಬಹುತೇಕ ಎಲ್ಲ ಗ್ರಂಥಗಳಲ್ಲಿಯೂ ಮಾಡಿದ್ದಾರೆ ಎಲ್ಲೆಲ್ಲಿ ಆಕ್ಷೇಪ ಬರ್ತದೆ ಶ್ರೀಮದಾಚಾರ್ಯರ ವಾಕ್ಯದ ಮೇಲೆ ಈ ಆಕ್ಷೇಪಕ್ಕೆ ಏನು ಉತ್ತರ ಕೊಡಬೇಕು ಯಾವ ರೀತಿಯಾಗಿ ವೇದವ್ಯಾಸ ದೇವರು ಸರಿಯಾಗಿ ಹೇಳಿದ್ದಾರೆ ಯಾವ ರೀತಿ ವೇದದಲ್ಲಿ ಹೇಳಿದ ಅರ್ಥ ಸರಿಯಾಗಿದೆ ಅನ್ನುವುದನ್ನು ತಿಳಿಸಿಕೊಟ್ಟಂತಹವರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳು ಇನ್ನು ಮೂರನೇ ವಿಚಾರವನ್ನು ನೋಡುವುದಾದರೆ ಶಾಸ್ತ್ರದಲ್ಲಿ ಸಂಗತಿ ದರ್ಶನ ಅಂತ ಕರೀತಾರೆ ಸಂಗತಿ ದರ್ಶನ ಅಂತಂದರೆ ಅನೇಕ ಪ್ರಬಂಧಗಳಿತ್ತು ಅಂತಂದರೆ ಒಂದೊಂದು ವಾಕ್ಯಕ್ಕೆ ಏನು ಸಂಬಂಧ ಇದೆ ಅಂತ ಗೊತ್ತಾಗಬೇಕು ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಈ ವಚ ವಿಚಾರವನ್ನು ಹೇಳಿದ್ರು ಈ ವಿಚಾರ ಆದಮೇಲೆ ಇನ್ನೊಂದು ವಿಚಾರ ಹೇಳಿದರು ಅಂತ ಆಗಬಾರದು ಒಂದು ವಿಚಾರಕ್ಕೂ ಮತ್ತೊಂದು ವಿಚಾರಕ್ಕೂ ಏನೋ ಒಂದು ಸಂಬಂಧ ಇರ್ತದೆ ಆ ಸಂಬಂಧ ಇಟ್ಟುಕೊಂಡೇ ಆ ಮಾತನ್ನು ಆಡಿರ್ತಾರೆ ಒಂದೊಂದು ಒಂದು ಮಾತಿಂದ ಇನ್ನೊಂದು ಮಾತಿಗೆ ಒಂದು ಸಂಬಂಧ ಇರ್ತದೆ ಆ ಸಂಬಂಧ ಏನು ಅಂತ ತಿಳಿದುಕೊಂಡಾಗ ನಮಗೆ ಒಟ್ಟಾರೆ ಆ ಗ್ರಂಥದ ಚಿತ್ರಣ ನಮಗೆ ಅವಾಗಿ ಸಿಗುತ್ತದೆ ಅದನ್ನು ತಿಳಿಸಿಕೊಟ್ಟಂಥವರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಜೊತೆಗೆ ವಿರೋಧ ಪರಿಹಾರ ಅಂತ ವಿರೋಧ ಪರಿಹಾರ ಅಂದರೆ ಒಂದೊಂದು ಸಲ ನಾನು ಆಗಲೇ ಹೇಳದಂತೆ ವೇದದಲ್ಲೇ ಪರಸ್ಪರ ವಿರೋಧ ಬರ್ತದೆ ಈ ಒಂದು ಭಾಗದಲ್ಲಿ ಒಂಥರ ಹೇಳಿರ್ತದೆ ಮತ್ತೊಂದು ಭಾಗದಲ್ಲಿ ಮತ್ತೊಂದು ಥರ ಹೇಳಿರ್ತದೆ ಶ್ರೀಮದ್ ಆಚಾರ್ಯರ ವಾಕ್ಯದಲ್ಲಿ ವಿರೋಧ ಕಂಡು ಬರ್ತದೆ ಜಯತೀರ್ಥರ ವಾಕ್ಯಗಳಲ್ಲಿ ವಿರೋಧ ಕಂಡು ಬರ್ತದೆ ಆ ವಿರೋಧಗಳನ್ನು ಹೇಗೆ ಪರಿಹಾರ ಮಾಡಬೇಕು ವಿರೋಧಗಳನ್ನು ಪರಿಹಾರ ಮಾಡಲೇಬೇಕು ಇಲ್ಲ ಅಂತಂದ್ರೆ ಏನಾಗ್ತದೆ ಅದಕ್ಕೆ ವ್ಯಾಹತಿ ಅಂತ ಕರೀತಾರೆ ಒಂದು ಸಲ ನಾನು ಇವತ್ತು ಒಂದು ಹೇಳಿದೆ ನಾಳೆ ಇನ್ನೊಂದು ಹೇಳಿದೆ ಅಂತಂದರೆ ಆ ವ್ಯಕ್ತಿಗೆ ಸರಿಯಾದ ತಿಳುವಳಿಕೆ ಇಲ್ಲ ಅಂತ ಡಿಸೈಡ್ ಆಗಿಬಿಡ್ತದೆ ಹಾಗೆ ವೇದಗಳು ಒಂದು ವೇದ ಒಂದು ಥರ ಹೇಳೋದು ಇನ್ನೊಂದು ವೇದ ಇನ್ನೊಂದು ಥರ ಹೇಳೋದು ಅಂತ ಆಗಿಬಿಟ್ರೆ ಹಾಗಾದರೆ ವೇದಗಳಲ್ಲಿ ಪ್ರಾಮಾಣ್ಯ ಇರೋದಿಲ್ಲ ಅವುಗಳನ್ನು ಯಾಕೆ ನಂಬಬೇಕು ನಾವು ಒಂದೊಂದು ಸಲ ಒಂದೊಂದು ಹೇಳುತ್ತೆ ಅಂದರೆ ಹೀಗಾಗಿ ಅವುಗಳಲ್ಲಿ ವಿರೋಧವಿಲ್ಲ ಅವು ಹೇಗೆ ಏಕಾರ್ಥ ಪ್ರತಿಪಾದಕವಾಗಿದೆ ಒಂದೇ ವಿಚಾರವನ್ನೇ ಹೇಗೆ ತಿಳಿಸಿಕೊಡ್ತದೆ ಅನ್ನೋದನ್ನು ನಿರೂಪಣೆ ಮಾಡಬೇಕು ಆ ಕೆಲಸವನ್ನು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಗ್ರಂಥದಲ್ಲಿ ಮಾಡಿದ್ದಾರೆ ಹೀಗೆ ಗ್ರಂಥಗಳ ವ್ಯಾಖ್ಯಾನ ಆ ಗ್ರಂಥ ರಚನಾ ಕೌಶಲದಿಂದ ಒಂದು ವ್ಯಾಲ್ಯೂ ಎಡಿಷನ್ ಜಿಜ್ಞಾಸುಗಳಿಗೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಸಾಧನೆ ಮಾಡಲಿಕ್ಕೆ ಬಯಸಿದಂತಹ ಜಿಜ್ಞಾಸುಗಳಿಗೆ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಒಂದು ಗಮ್ಯವಾದ ಒಂದು ಸ್ಥಾನ ಇದೆ ಅದರ ದಾರಿ ಸರಿ ಇರಲಿಲ್ಲ ಅಂತಂದರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಉತ್ತಮವಾದ ಸುಗಮವಾದ ದಾರಿಯನ್ನು ಮಾಡಿಕೊಟ್ಟು ಭಗವಂತನ ಪದವನ್ನು ಭಗವಂತನ ಸ್ಥಾನವನ್ನು ಮೋಕ್ಷವನ್ನು ಹೊಂದಲಿಕ್ಕಾಗಿ ಅನೇಕ ಉಪಕಾರವನ್ನು ಮಾಡಿದಂತಹವರು ತೀರ್ಥ ಶ್ರೀಪಾದಂಗಳವರು ಇಂತಹ ಅಧ್ಯಯನವನ್ನು ಮಾಡಲಿಕ್ಕೆ ನಮಗೆ ಬರುವಂತಹ ವಿಘ್ನಗಳನ್ನು ಅವರೇ ಕಳೆದು ಜೊತೆಗೆ ಈ ಗ್ರಂಥಗಳನ್ನು ಅವರೇ ರಚನೆ ಮಾಡಿಕೊಟ್ಟು ಇದನ್ನು ಅಧ್ಯಯನ ಮಾಡಿರಿ ಈ ಅಧ್ಯಯನ ಮಾಡಲಿಕ್ಕೆ ನಿಮಗೆ ಬೇರೆ ನೂರ ಎಂಟು ಕಷ್ಟಗಳಿದೆಯಾ ನನ್ನ ಸೇವೆಯನ್ನು ಮಾಡಿರಿ ನಿಮಗೆ ಅನುಗ್ರಹ ಮಾಡ್ತೇನೆ ಅದರ ಜೊತೆಗೆ ಈ ಗ್ರಂಥಗಳ ಅಧ್ಯಯನವನ್ನೂ ಮಾಡಿರಿ ಗ್ರಂಥಗಳಲ್ಲಿ ಏನಿದೆ ಅಂತ ತಿಳಿದುಕೊಳ್ಳ್ರಿ ವೇದಾದಿ ಶಾಸ್ತ್ರಗಳು ಏನು ಹೇಳ್ತಾ ಇದೆ ಅಂತ ತಿಳಿದುಕೊಳ್ಳ್ರಿ ಅದನ್ನು ಉಪಾಸನೆ ಮಾಡಿರಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ನಿಮ್ಮ ಉನ್ನತಿಯನ್ನು ಪಡೆಯಿರಿ ಅನ್ನುವಂತಹ ತೀರ್ಥ ಶ್ರೀಪಾದಂಗಳವರು ತಮ್ಮ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಇದನ್ನು ತಿಳಿಸಿಕೊಟ್ಟಿದ್ದಾರೆ ಮೊದಲಿಗೆ ಹೇಳಿದಂತೆ ರಾಘವೇಂದ್ರ ಸ್ವಾಮಿಗಳ ಹೆಸರು ಹೇಳೋದಕ್ಕೂ ಒಂದು ಯೋಗ್ಯತೆ ಬೇಕು ಅದನ್ನು ಹೇಳಲಿಕ್ಕೂ ಒಂದು ಪುಣ್ಯ ಬೇಕು ಅಂಥದ್ದರಲ್ಲಿ ಅವರು ಏನು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಆ ಗ್ರಂಥಗಳ ಹೆಸರಿರಬಹುದು ಆ ಗ್ರಂಥಗಳಲ್ಲಿರುವ ವಿಷಯಗಳಿರಬಹುದು ಅದನ್ನು ಹೇಳ್ತಾ ಹೋದರೆ ಅದೇ ಒಂದು ಒಂದು ಜನ್ಮ ಪರ್ಯಂತ ಆಗ್ತದ್ದು ಅಷ್ಟು ವಿಸ್ತಾರವಾಗಿ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿಕೊಟ್ಟಿದ್ದಾರೆ ಸಮಯದ ಅಭಾವ ಎಲ್ಲವನ್ನೂ ಹೇಳಲಿಕ್ಕೆ ಸಾಧ್ಯವಿಲ್ಲ ಸಮಯದ ಅಭಾವ ಅನ್ನೋದಕ್ಕಿಂತ ನಮ್ಮ ಜ್ಞಾನದ ಅಭಾವ ಎಲ್ಲವೂ ನಮಗೂ ಗೊತ್ತಿಲ್ಲ ನಾ ಇನ್ನೂ ಕೇವಲ ವಿದ್ಯಾರ್ಥಿ ಪೂರ್ಣವಾಗಿ ಅಧ್ಯಯನವನ್ನು ಇನ್ನೂ ಮಾಡಿಲ್ಲ ಆದರೂ ಕೂಡ ಶ್ರೀಪಾದಂಗಳವರು ಮತ್ತು ರಾಘವೇಂದ್ರ ಸಪ್ತಾಹ ಸಮಿತಿಯವರು ಪೂಜ್ಯರಾದ ಪರಿಮಳಾಚಾರ್ಯರು ಎಲ್ಲರೂ ಕೂಡ ಒಂದು ವಿಶೇಷ ಅಭಿಮಾನ ನಾನು ಇದೇ ಊರಿನವನು ನಮ್ಮ ತಂದೆಯವರು ಇಲ್ಲಿ ಹತ್ತಾರು ವರ್ಷಗಳ ಕಾಲ ಶ್ರೀಮದ್ ಆಚಾರ್ಯರ ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿದ್ದಾರೆ ಅಂತಹ ತಂದೆಯವರ ಮಗ ಅನ್ನುವ ಕಾರಣಕ್ಕಾಗಿ ಈ ಒಂದು ಸೌಭಾಗ್ಯವನ್ನು ಶ್ರೀಪಾದಂಗಳವರು ರಾಮದೇವರ ಒಂದು ಪೂಜೆ ಶ್ರೀಮದ್ ರಚಿತವಾದ ಪ್ರತಿಮೆಗಳು ಎಂಟುನೂರು ವರ್ಷದ ಪ್ರತಿಮೆಗಳು ಅಂತಹ ಮಹಾ ಸನ್ನಿಧಾನದಲ್ಲಿ ನಾಲ್ಕು ವಾಕ್ಯಗಳನ್ನು ಹೇಳುವಂತಹ ಸೌಭಾಗ್ಯವನ್ನು ಕೊಟ್ಟಂತಹ ಎಲ್ಲ ಸಮಿತಿಯ ಸದಸ್ಯರಿಗೂ ಆಚಾರ್ಯರಿಗೂ ಶ್ರೀಪಾದಂಗಳವರಿಗೂ ಕೂಡ ನನ್ನ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಮಾತನಾಡುವ ಭರದಲ್ಲಿ ಯಾಕಂದರೆ ಮೊದಲು ಹೇಳಿದಂತೆ ಕೇವಲ ವಿದ್ಯಾರ್ಥಿ ಮಾತನಾಡುವ ಕೌಶಲ ಇಲ್ಲ ಮಾತನಾಡುವ ಭರದಲ್ಲಿ ಏನಾದರೂ ತಪ್ಪಿದ್ದರೆ ಸಜ್ಜನರು ಕ್ಷಮೆ ಮಾಡಬೇಕಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಈ ವಾಕುಸುಮವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ಮಸ್ತು ಏನು ಹೇಳಿ ಸದ್ಭಕ್ತರಲ್ಲಿ ವಿನಂತಿ ಕಾರ್ಯಕ್ರಮಕ್ಕೆ ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿಗಳ ದೇಣಿಗೆಯನ್ನು ಕೊಟ್ಟವರು ಮುಂದುಗಡೆ ಆಫೀಸ್ನಲ್ಲಿ ಪ್ರಸಾದವನ್ನು ಪಡೆಯತಕ್ಕದ್ದು ಐದು ಸಾವಿರದ ಮೇಲಿನ ಹೆಚ್ಚಿನ ಕಾಣಿಕೆಯನ್ನು ಕೊಟ್ಟವರು ಕೆಳಗಡೆಯ ಡೈನಿಂಗ್ ಹಾಲ್ನ ಬಲಭಾಗದಲ್ಲಿ ರೂಮ್ ನಂಬರ್ ನೂರ ಹತ್ತು ಅಂತ ಹೇಳಿದೆ ಅಲ್ಲಿ ಬಂದು ಪ್ರಸಾದವನ್ನು ಕೇಳಬೇಕು ಅಂಥೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಒಂದು ಸಾವಿರದಿಂದ ಐದು ಸಾವಿರ ಒಳಗೆ ಹಣ ಕೊಟ್ಟಂತವರು ಮುಂದಗಡೆ ಇರುವಂತಹ ಕಚೇರಿಯಲ್ಲಿ ಪ್ರಸಾದವನ್ನು ಪಡೆಯತಕ್ಕದ್ದು ಐದು ಸಾವಿರದ ಮೇಲಿನ ಎಲ್ಲ ಪ್ರಸಾದಗಳನ್ನು ಸಹಿತ ರೂಮ್ ನಂಬರ್ ನೂರ ಹತ್ತರಲ್ಲಿ ಬಂದು ವಿಚಾರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಸವನೆಯ ಪ್ರಾರ್ಥನೆ ಹರೇ ಶ್ರೀನಿವಾಸ ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ